ಹಲೋ
ಸಾಹೇಬ್ರಿದ್ದಾರಮ್ಮ. ಯಾರು ಮಾತಾಡೋದು? ನಾನಮ್ಮ, ಸಾರಿಗೆ ಸಚಿವರು. ಓ ನಮಸ್ಕಾರ ಸರ್. ನಮಸ್ಕಾರ. ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಸರ್. ಅರ್ಜೆಂಟ್ ಆಗಿ ಫೋನ್ ಮಾಡಕ್ ಹೇಳಮ್ಮ. ಸರಿ ಸರ್, ಹೇಳ್ತೇನೆ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನಾಯ್ತ್ರಿ ಡೀಲ್ ಇಶ್ಯ? ಸರ್, ಎಲ್ಲ ವ್ಯವಸ್ಥೆ ಕರೆಕ್ಟ್ ಮಾಡಿದ್ದೀನಿ. ನಾವು ಇಲ್ಲಿಂದ ಗೋಲ್ಡ್ ತಗೊಂಡು ಹೋದ್ರೆ ಚೆಕ್ ಮಾಡ್ತಾರೆ, ತೂಕ ಹಾಕ್ತಾರೆ, ಕ್ಯಾಶ್ ಕೊಟ್ಟು ಕಳಿಸ್ತಾರೆ ಸರ್. ಆಮೇಲೆ ಎಷ್ಟು ಕೆ ಜಿ ಇರೋದು? 20 ಕೆ ಜಿ. 50 ಕೆ ಜಿ ಅಂದಿದ್ರಿ. ಫಸ್ಟ್ 20 ಕೆ ಜಿ ಡೀಲ್ ಮಾಡ್ರಿ, ಆಮೇಲೆ ನೋಡೋಣ. ಎಲ್ಲ ಪ್ಯೂರ್ ಗೋಲ್ಡ್ ತಾನೇ? 100% ಪ್ಯೂರ್ ರೀ. ಆಯ್ತು ಸರ್. ನಮಸ್ತೆ ಮೇಡಮ್. ನಮಸ್ತೆ. ಯಾವ ಎಲ್ಲಾನು ಹೆಂಗ್ರಿ ಮಾತಾಡಿದಿರಿ ಸರ್? 100 ಗ್ರಾಮ್ ಗೋಲ್ಡ್ ಬಿಸ್ಕೆಟ್ಗೆ ಬಜಾರ್ನಲ್ಲಿ 3.5 ಲಕ್ಷ ಇದೆ. ಅಲ್ಲಿಗೆ 1 ಕೆ ಜಿ ಗೋಲ್ಡ್ಗೆ 35 ಲಕ್ಷ ಆಗುತ್ತೆ. ಅಲ್ಲಿಗೆ 20 ಕೆ ಜಿ ಗೋಲ್ಡ್ಗೆ 7 ಕೋಟಿ ಆಯ್ತದ್ರಿ ಸರ್. ಕರೆಕ್ಟ್ ಸರ್. ತಗೊಳ್ಳೋರ್ ಕಮಿಷನ್ನು, ಡೀಲ್ ಮಾಡ್ಸೋರ್ ಕಮಿಷನ್ ಸೇರಿ 30% ಆಗುತ್ತೆ. 30% ಅಂದ್ರೆ ಅವರು 2.10 ಕೋಟಿ ಆಯ್ತದೆ ಅವ್ರ ಕಮಿಷನ್. ಆಮೇಲೆ ನಮ್ಗೆ ಉಳಿಯೋದು 4.90 ಕೋಟಿ ಅಲ್ವೇನ್ರಿ? ಹೌದು ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ರೇ ರಾಮಲಿಂಗಮ್, ಕಮಿಷನ್ ಕಮ್ಮಿ ಮಾಡಿಸ್ರಿ, ಅವ್ರಿಗೆ 2.10 ಕೋಟಿ ಹೋಯ್ತದಲ್ರಿ ಸರ್. ಅನ್ನನು ಅಳಿಸಿದೆ, ನಾಯಿಗೂ ಹಸಿವಾಗಿದೆ, ಆ ಥರ ಪರಿಸ್ಥಿತಿ ನಮ್ಮದು. ಅವನು 40% ಕೇಳ್ದ, ನಾನು 30% ಗಳಿಸಿದ್ದೀನಿ ಸರ್. ಈಗಿರೋ ಪರಿಸ್ಥಿತಿಗೆ ಕೊಟ್ಟು ಕೈ ತೊಳ್ಕೊಳ್ಳೋ ತುಂಬ ಒಳ್ಳೇದು ಸರ್. ವ್ಯವಹಾರ ಪಕ್ಕ ಇದೆ ಸರ್. ನಮ್ಮ ಗೋಲ್ಡ್ ತಗೋತಾ ಇರೋದು ಗೋಲ್ಡ್ ಅಂಗಡಿಯವನೇ. ರೀ ಫಸ್ಟ್ ಗೋಲ್ಡ್ ರೆಡಿ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ. ಓಕೆ ಸರ್. ರೀ ಗೌರ್ಮೆಂಟ್ ಅವ್ರು ಹೇಳಿರೋದು ದುಡ್ಡನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಅಂತ, ಬಂಗಾರನ ಅಲ್ಲ. ನೀವು ಯಾಕೆ ಆತ್ರ ಪಡ್ತಾ ಇದ್ದೀರಾ? ಆತ್ರ ಪಡ್ಲಿಲ್ಲ ಅಂದ್ರೆ ಗೋರ್ಮೆಂಟ್ನವರು ಗೋಲ್ಡ ಇಷ್ಟೇ ಇಟ್ಕೋಬೇಕು ಅಂತ ರೂಲ್ಸ್ ಮಾಡ್ತಾರೆ. ಆದ್ರೆ ಅದನ್ನ ಮಾರ್ಕಂಡಿ ಪಿಂಕ್ ನೋಟ್ ಆರ ಮಾಡ್ಕೊಳವ, ಹೆಂಗಿದ್ರು ಬ್ಲಾಕ್ ಮನಿ ಸುಟ್ಟೋಯ್ತು. ನಾ ಬೊಡ್ಕೊಂಡೆ ಆ ದುಡ್ಡು ಗೊತ್ತಿರೋರ್ಗೆಲ್ಲ ಹಂಚೋಣ ಅನ್ಬಿಟ್ಟು. ನಾವು ತಿನ್ಲಿಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡ್ಲಿಲ್ಲ, ಎಲ್ಲ ಬೆಂಕಿಗೆ ಹಾಕಿದ್ರಿ. ಅಡ್ಬಿಟ್ಟು ದುಡ್ಡ ಕೊಡಕ್ಕೆ ಮನ್ಸ್ ಬರಕಿಲ್ಲ ಕಣೆ. ಎಲ್ರಿಗೂ ಹಂಚಿದ್ರೆ ಐಟಿ ಅವ್ರು ಕರ್ಕೊಂಡೋಗಿ ರುಬ್ಬಿರೋರು. ಅದಕ್ಕೆ ಐಟಿ ಅವ್ರಿಗೆ ಗೊತ್ತಾಗಕ್ ಮುಂಚೆ ಡೀಲ್ ಮಾಡಿರೋದು. ಸರಿ ಸರಿ, ನಿನ್ಗೇನ್ ಗೊತ್ತಾದದು? ಬ್ಯಾಗ್ ರೆಡಿ ಮಾಡೋಗು, ನನ್ಗೆ ಹೇಳಕ್ ಬಂದ್ಬಿಟ್ಲು. ಕದಂಬರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟು ಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ, ಜ್ಞಾಪಕದಲ್ಲಿ. ಹಲೋ, ಗುಡ್ ಆಫ್ಟರ್ನೂನ್ ಸರ್. ಹಾಂ ಹೇಳಿ ಸರ್. ಐ ಆಮ್ ಕಾಲಿಂಗ್ ಫ್ರಮ್ ಟಚ್ಟೆಲ್ ಸರ್. ಆರ್ ಯು ಇಂಟ್ರೆಸ್ಟೆಡ್ ಇನ್ ಪೋರ್ಟಿಂಗ್ ಯುವರ್ ಸಿಮ್ ಸರ್? ಇಲ್ಲ ಇಲ್ಲ, ಥ್ಯಾಂಕ್ ಯು, ನಾಟ್ ಇಂಟ್ರೆಸ್ಟೆಡ್. ಸರ್, ವಿ ಹ್ಯಾವ್ ಗುಡ್ ಆಫರ್ಸ್. ಇಲ್ಲಮ್ಮ, ಬೇಡ ಅಂತ ಹೇಳಿದ್ನಲ್ಲ ಸರ್. ಪ್ಲೀಸ್ ಸರ್, ಕ್ಯಾನ್ ಗೋ ಫಾರ್ ದಿಸ್. ಆಮೇಲೆ ನಂದೊಂದು ಕ್ವೆಶ್ಚನ್ನು ಹೇಳಿ ಸರ್. ಅಲ್ಲ ರೀ, ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಇಂಗ್ಲೀಷಲ್ಲಿ ಯಾಕೆ ರೀ ಸ್ಟಾರ್ಟ್ ಮಾಡ್ತೀರಾ? ಕನ್ನಡ ಯಾಕೆ ಪ್ರಿಫರ್ ಮಾಡಲ್ಲ ನೀವು? ಸರ್, ಎಲ್ಲ ಲ್ಯಾಂಗ್ವೇಜ್ ಅವರು ಇರ್ತಾರಲ್ಲ ಸರ್, ಎಲ್ಲರಿಗೂ ಕನ್ವೆಂಟ್ ಆಗಲಿ ಅಂತ. ಬೇರೆ ಭಾಷೆಯವ್ರು ಕೇಳ್ತಾರೆ ಅಂತಂದ್ರೆ ನೀವು ಫಸ್ಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ, ಬೇರೆ ಭಾಷೆಯವ್ರಿಗೆ ಅವ್ರ ಭಾಷೆಯಲ್ಲಿ ಉತ್ತರ ಕೊಡಿ ಆಮೇಲೆ. ಸರ್, ಅದಾಗಲ್ಲ ಸರ್, ನಮ್ಮ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕೆಲವು. ವೈ ಇಸ್ ಇಟ್ ಸೋ? ದಟ್ ಇಸ್ ಮೈ ಕ್ವೆಶ್ಚನ್, ವೈ? ಸರ್, ನಮ್ಮ ಕೈಯಲ್ಲಿ ಏನೂ ಇಲ್ಲ ಸರ್, ನಮ್ಮ ಹೈಯರ್ ಅಥಾರಿಟಿ ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕು ಸರ್. ನಿಮ್ಮ ಆಫೀಸ್ ಇರೋದು ಎಲ್ಲಿ? ಬೆಂಗಳೂರು ಸರ್. ಬೆಂಗಳೂರಲ್ಲಿ ಇದ್ಕೊಂಡು ನೀವು ಕನ್ನಡ ಪ್ರಿಫರ್ ಮಾಡಲ್ಲ, ಇಂಗ್ಲೀಷ್ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ. ಶೇಮ್ ಆನ್ ಯು ಸರ್. ಇಂಗ್ಲೀಷ್ ಇಸ್ ಎ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಸರ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್! ಕನ್ನಡ ಪ್ರೊಫೆಷನಲ್ ಲ್ಯಾಂಗ್ವೇಜ್ ಅಲ್ವೇನ್ರಿ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಐ ಕ್ಯಾನ್ ಆಲ್ಸೋ ಸ್ಪೀಕ್ ಬೆಟರ್ ಇಂಗ್ಲೀಷ್ ದ್ಯಾನ್ ಯು ಸರ್. ನೀವು ಅಂತಲ್ಲ, ಯಾವುದೇ ಕಸ್ಟಮರ್ ಆದ್ರೂ ನಾವು ಫಸ್ಟ್ ಇಂಗ್ಲೀಷಲ್ಲೇ ಮಾತಾಡೋದು ಸರ್. ಅದೇ ಯಾಕೆ ಅಂತ, ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಕಮ್ಮಿ ಆಗುತ್ತಾ? ಸರ್, ಅವ್ರು ಕಂಫರ್ಟಬಲ್ ಇದಾರೋ ಇಲ್ವೋ ಅಂತ ತಿಳ್ಕೋಬೇಕಲ್ವಾ ಸರ್. ರೀ, ಹೌ ಡು ಯು ಸೇ ದಟ್ ಹಿ ಇಸ್ ನಾಟ್ ಕಂಫರ್ಟಬಲ್? ಅವ್ರಿಗೆ ನೀವು ಫಸ್ಟ್ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ, ಅವ್ರು ಕಂಫರ್ಟಬಲ್ ಆಗಿದ್ರೆ ಕನ್ನಡದಲ್ಲಿ ಉತ್ತರ ಕೊಡ್ತಾರೆ, ಇಲ್ಲ ಅಂದ್ರೆ ಬೇರೆ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ. ಅವಾಗ ಆ ಭಾಷೆಯಲ್ಲಿ ಉತ್ತರ ಕೊಡಿ ನೀವು.
ಸರ್ ಕನ್ನಡದಲ್ಲಿ. ಮೇಡಮ್ ನಿಮ್ ಮನಸ್ಸಲ್ಲಿ ಇರಬೇಕು ಕನ್ನಡ ಮಾತಾಡಬೇಕು ಅಂತ. ಆಯ್ತು ಸರ್, ನಮ್ಮ ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಹ್ಯಾಪಿ ಡೇ ಸುನಿಲ್. ಹೇಳಿ ಸರ್. ಏ ನಾಳೆ ಲೊಕೇಶನ್ ನೋಡಕ್ ಹೋಗೋಣಪ್ಪ. ಓಕೆ ಸರ್. ಎಷ್ಟೊತ್ತಿಗೆ ಸರ್? ಬೆಳಗ್ಗೆ ಒಂದು 4 ಗಂಟೆಗೆ. ಆಮೇಲೆ ಸುನಿಲ್ ಇದು ರಚನಾಗೂ ವಿಷಯ ತಿಳಿಸ್ಬಿಡಪ್ಪ. ಓಕೆ ಸರ್. ಗೋಲ್ಡ್ ಡೀಲ್ ಮಾಡ್ತೀರಾ? ಸವಾಸನ ಬೇಡ ರೀ, ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಮ್ದಕ್ಕೆ ಡೀಲ್ ಮಾಡ್ತಾರೆ. ಸರ್ ಚೀಪ್ ಅನ್ ಬೆಸ್ಟ್ ಪಾರ್ಟಿ ರೆಡಿ ಇದಾರೆ. ಬೇಡ ಬಾಯ್, ಆಫೀಸರ್ಸ್ ಸ್ಟ್ರಿಕ್ಟ್ ಇದಾರೆ, ಮೀಡಿಯಾ ಬೇರೆ ಸ್ಟ್ರಾಂಗ್ ಇದೆ, ಎಲ್ಲರೂ ಸಿಕ್ಕಾಕೊಂಡ್ಬಿಟ್ರೆ ಜೈಲಲ್ಲಿ ಕೂರಿಸ್ಬಿಡ್ತಾರೆ. ಹಲೋ, ಗುಡ್ ಮಾರ್ನಿಂಗ್ ಸಲೀಂ ಭಯ್ಯ. ಗುಡ್ ಮಾರ್ನಿಂಗ್ ಡೈರೆಕ್ಟ್ರೆ, ಹೇಳಿ. ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀವಿ. ಹುಷಾರಾಗಿ ಬನ್ನಿ. ಎಲ್ಲ ವಿಚಾರ ಮಾತಾಡಿದಿರ ಭಯ್ಯ? ನಿಮ್ಗೆ ಯಾಕೆ, ನಾನಿದ್ದೀನಲ್ಲ. ಸರಿ ಭಯ್ಯ, ನಾಳೆ ಎಲ್ಲಿಗೆ ಬರಬೇಕು? ತುಮಕೂರು ಆದಮೇಲೆ ಶಿರಾ ಟೋಲ್ ಹತ್ರ ಬನ್ನಿ. ಆಯ್ತು ಭಯ್ಯ. ಡೈರೆಕ್ಟರು ಮತ್ತೆ ಪ್ರೊಡ್ಯೂಸರ್ ಅಲ್ವಾ ಲೊಕೇಶನ್ ನೋಡೋದು? ಅಲ್ಲಿ ನಮ್ಗೇನೋ ಕೆಲಸ. ರಚ್ಚು, ನೀನ್ ಹೀರೋಯಿನ್, ನಾನ್ ಹೀರೋ, ಫಿಕ್ಸ್ ಆಗಿದ್ದೀವಿ. ಡೈರೆಕ್ಟರು ಅವ್ರ ಪ್ರೊಡಕ್ಷನ್ ಅಲ್ಲಿ ಸ್ಮಾಲ್ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತಾ ಇದಾರೆ. ನನ್ನ ಹತ್ರ ಕಾರ್ ಇದೆ, ಅದಕ್ಕೆ ಕರೆದಿದ್ದಾರೆ. ಆಯ್ತೋಗೋಣ. ಈ ಬೆಂಗಳೂರಲ್ಲಿ ಹೊಗೆ ಕುಡ್ದು ಕುಡ್ದು ಎಲ್ರು BP, ಶುಗರು, ಗ್ಯಾಸ್ಟಿಕ್ ಅಂತ ಒದ್ದಾಡ್ತಿದ್ದಾರೆ. ನಾವು ಹೊರಗಡೆ ಹೋದ್ರೆ ಸ್ವಲ್ಪ ಈ ಶುದ್ಧ ಗಾಳಿಯಿಂದ ಮೈಂಡ್ ಫ್ರೆಶ್ ಆಗುತ್ತಲ್ವಾ? ಸುನಿಲ್, ನಾವ್ ಯಾವ ಊರ್ಗೆ ಹೋಗ್ತಿರೋದು? ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗ. ಸುನಿಲ್, ನಮ್ಮನ್ನ ಯಾಕೆ ಬಿಟ್ಟೋದ್ರು? ನಮ್ಮನ್ನು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಮೋಸ್ಟ್ಲಿ ನಮ್ಮಿಬ್ರಿಗೂ ಧೈರ್ಯ ಬರಲಿ ಅಂತ ಇಳಿಸೋಗಿರ್ಬೇಕು. ಚಳಿಯಪ್ಪ. ರಚನಾ, ಆಕ್ಲ ಏನ ಬೆಂಕಿನ
ಅಚ್ಚು, ನೀನು ಹೇಳ್ತಿದ್ದನ್ನು ಯಾರಿಗೂ ಹೇಳಕ್ ಹೋಗ್ಬಿಡ, ಗೊತ್ತಾದ್ರೆ ಡೈರೆಕ್ಟರ್ ಸರ್ ಸುಮ್ಮನೆ ಗಾಬರಿ ಬೀಳ್ತಾರೆ. ಸುಮ್ನೆ ಏನು ಚೌಕಾಸಿ ಮಾಡಕ್ಲತ್ತಾನೆ ಸರ್? ಆಡಿರೋ ಮಾತು ಮಾತಲ್ಲ ಅಂತಂದ್ರೆ ಆ ನಾಲ್ಕಿನ ಎಕಡ ಅಂತಾನೆ ಸರ್. ಆಮೇಲೆ ನಮ್ ಕಮಿಷನ್ ಅಲ್ಲೇ ಕೊಟ್ಬಿಡಿ ಸರ್. ಡೈರೆಕ್ಟ್ರೇ, ಆಡಿರೋ ಮಾತು ಮಾತಲ್ಲ ಅಂದ್ರೆ ನಾಲ್ಗೆ ನಾ ಎಕ್ಕಡ ಅಂತಾರೆ. ನಮ್ ಬಾಸ್ ವಿಷಯ ನಿಮ್ಗಿನ್ನು ಗೊತ್ತಿಲ್ಲ. ಫಸ್ಟ್ ಕೆಲ್ಸ ಆಗ್ಲಿರಿ. ಆಯ್ತು ಸರ್. ಆಯ್ತು, ಹೊರಡಿ ಹೊಡಿ. ಅಮ್ಮ ಚಾಮುಂಡೇಶ್ವರಿ ಕಾಪಾಡುವ. ಬರ್ತೀವಿ ಸರ್, ಬರ್ತೀವಿ ಸರ್. ಆಯ್ತಾಯ್ತು, ಹುಷಾರು. ಸಿಂಗಲ್ ಸಿಮ್ ಗಿಂತ ಡಬಲ್ ಸಿಮ್ ಬಾಸಿ. ಒಬ್ರಿಗಿಂತ ಇಬ್ರು ಲೇಸು, ಇಬ್ರಿಗಿಂತ ನಾಲ್ಕು ಜನ ಲೇಸು. ಸರಿ ಸರಿ, ಶೇರ್ ಉಗಿರು ಅಂತ ರಾಗ ತೆಗೆಯಲ್ಲ ತಾನೆ ಅವರು? ಶೇರ್ ಇಟ್ಟು ಇಲ್ಲ, ಬ್ಲೂಟೂತ್ ಇಲ್ಲ, ಸುಮ್ಮನೆ ತಲೆ ಇದೆ ಅಂತ ಅಮೃತಾಂಜನ ಕೈ ಹಾಕಿ ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಸುಮ್ಮನೆ ಇರಿ. ಅದೇನೋ ಗೊತ್ತಿಲ್ಲ ಡೈರೆಕ್ಟ್ರೆ, ಅದೇನು ಮಾಡ್ತೀರೋ ಕರೆಕ್ಟ್ ಆಗ್ಬೇಕಷ್ಟೇ. ಸುನೀಲ್ ಬನ್ನಿ. ಬ್ರದರ್, ಇವರು ರಚನಾ ಅಂತ. ಹಾಯ್ ಸರ್. ನಮಸ್ತೆ ಮೇಡಮ್. ಇವರು ಸುನಿಲ್ ಅಂತ. ಹಲೋ ಸರ್. ಹಲೋ, ಬರೋಣ. ಬ್ರದರ್, ಇವರಿಬ್ರು ಆರ್ಟಿಸ್ಟ್ಗಳು. ಬ್ರದರ್, ಹೌದಾ? ಬ್ರದರ್, ನ್ಯೂ ಕಮರ್ಸ್ ನಮ್ಮ ಸಿನಿಮಾಗೆ. ನ್ಯೂ ಕಮರ್ಸ್ ಫ್ರೆಶ್. ಏನು ಬ್ರದರ್? ಫ್ರೆಶ್ ಪೇಸ್ ಅಂದೆ. ನಿಮಗೂ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ತೀನಿ ಬ್ರದರ್. ಓಕೆ. ಪಂಚ್ಡೆಲ್ಲ ಹೊಡಿತಿರಲ್ಲ. ಏನ್ 4G ಬಂದ್ರು ಈಗ ನ್ಯೂಸ್ ವೀಕ್ ಬಿಡಮ್ಮ, ನಿಂತ್ಕೊಂಡ್ರೆ ಸಾಕು ಉದುರು ಬಿಡುತ್ತೆ. ಏನ್ ಉದುರುತ್ತೆ ಬ್ರದರ್? ಮೈಯಲ್ಲಿರೋ ಬೆವರು. ನಮ್ಮ ಅಪ್ಪ ತಾತ ಅವರೆಲ್ಲ ಪಟ್ಟಿಡ್ ನಿಂತ್ಕೊಂಡ್ರು ಅಂದ್ರೆ ಆಳ ಸಿಗೋವರೆಗೂ ಬಿಟ್ಟಿರ್ಲಿಲ್ವಂತೆ, ಹಂಗ ನುಗ್ಗಿಸ್ತಾ ಇದ್ರಂತೆ. ಸರ್, ನಿಮ್ದೇನ್ ಬೋರ್ವೆಲ್ ಫ್ಯಾಮಿಲಿ? ಹೌದು, ನಮ್ಮ ತಂದೆಯವ್ರದ್ದು ಬೋರ್ವೆಲ್ ಫ್ಯಾಮಿಲಿನೇ. ಸುಮಾರು ಕಡೆ ಅಗದು ಅಗದು ಸಕ್ಸಸ್ ಮಾಡಿದ್ದಾರೆ. ಏನ್ ಬ್ರದರ್ ನೆಲನ? ಹಾಗಾದ್ರೆ ಕೊರ್ದಿರೋ ಭೂಮಿಗಳೆಲ್ಲ ಒಳ್ಳೆ ಫಸಲು. ಲೆಕ್ಕ ಇಲ್ದಷ್ಟು ಬೆಳೆ. ಬ್ರದರ್, ಅರ್ಧರ್ಧ ಕಾಫಿ ಕುಡಿಯೋಣ. ಅರ್ಧರ್ಧ ಯಾಕೆ, ಒಳ್ಳೆ ಕುಡಿಯೋಣ, ನಿಲ್ಸ್ರಿ. ಬೇಗ ಬೇಗ ಬಿಸಿ ಮಾಡ್ಕೊಂಡ್ ಬಂದ್ಬಿಡಿ. ಟೈಮ್ ಇದೆ ಬ್ರದರ್, ಆತರ ಬೇಡ. ಟೈಮ್ ಏನೋ ಇದೆ, ನಮ್ಮ ಟೈಮ್ ಸರಿ ಇರ್ಬೇಕಲ್ಲ. ನಾಲ್ಕು ಕಾಫಿ ಕೊಡಪ್ಪ.
ಇಬ್ಬರ ಕಮಿಷನ್ನು ಅಲ್ಲೇ ಹಂಚ್ಕೊಂಬಿಡೋಣ. ಏನ್ ಹೇಳ್ರೆ ದುಡ್ಡು ಅಂದ್ರೆ ಅಷ್ಟೊಂದು ಬಾಯ್ಬಿಡ್ತೀರಾ? ದುಡ್ಡಿದ್ರೆ ದುನಿಯಾ ಬರ್ತಾರೆ, ಇಲ್ಲಾಂದ್ರೆ ಕಟ್ಕೊಂಡಿರೋ ಹೆಂಡತಿ ಕೂಡ ಹತ್ರ ಬಿಟ್ಕೊಳಲ್ಲ. ಹಂಗಾದ್ರೆ ಜೋಡಿಸಿಲ್ವಾ? ಏನ್ ಮಂಚನ ಮಂಚ ಜೋಡಿಸಿರೋ ಹೊತ್ತಿಗೆ ಒಂದು ಯು ಕೆ ಜಿ ಇನ್ನೊಂದು ಎಲ್ ಕೆ ಜಿ. ಸರ್ ಕಾಫಿ. ಥ್ಯಾಂಕ್ ಯು ಸುನಿಲ್. ಥ್ಯಾಂಕ್ ಯು ಬ್ರದರ್. ನಿಮ್ಮ ಬಾಸ್ ಸರಿಯಾಗಿ ದುಡ್ದಿದ್ದಾನೆ. ಏನ್ ಮಾಡೋದು, ಆ ಅಂದ್ರೆ ಅಕ್ಕಿ ಕಾಳಾಕಲ್ಲ, ಎಲ್ಲ ಗೌರ್ಮೆಂಟ್ ದುಡ್ಡು ಲೂಟ್ ಮಾಡಿದಾನೆ. ಅಂಥವ್ರ ಹತ್ರ ಕಚ್ಕೊಂಡಿರಲ್ಲ ಬ್ರದರ್, ನೀವ್ ಗ್ರೇಟ್. ಏನ್ ಮಾಡೋದು, ಸಿ ಡಿ ಒಂದ್ ಸಿಕ್ಕೊಂಡ್ಬಿಟ್ಟಿದೆ, ಅದಕ್ಕೆ ಅಲ್ಲಿಂದ ಹೋಗಕ್ ಭಯ. ಯಾವ ತರ ಸಿ ಡಿ? ಒಂದ್ಸಾರಿ ಕೆಮ್ಮಣ್ ಗುಂಡೆಲಿ ಹುಲ್ ಮೇದಿದೆ. ರಸಿಕರು ಬಿಡಿ ನೀವು. ಏನಾಯ್ತು? ಏನ್ರಿ ಈ ರೇಂಜಿಗೆ ಡಚ್ಚಕ್ಕು? ಸರ್ ಅದು ರಿಯಲ್ ದೇವ ಅಲ್ಲ ಸರ್, ರಿಯಲ್ ದೇವ. ಹೈವೇ ಅಲ್ಲಿ ಫಾಸ್ಟ್ ಆಗಿ ಓಡೋ ವೆಹಿಕಲ್ಸ್ ಆ ಡೆವಿಲ್ ನ ನೋಡಿದ್ರೆ ಸ್ವಲ್ಪ ಸ್ಲೋ ಆಗುತ್ತೆ, ಅದರಿಂದ ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ ಸರ್. ಏನ್ ತಲೆ ಸುನಿಲ್ ನಿಮ್ದು, ನಮ್ ಸಾರಿಗೆ ಸಚಿವರಿಗೆ ಹೇಳಿ ನಿಮ್ ಐಡಿಯಾನ ಇಂಪ್ಲಿಮೆಂಟ್ ಮಾಡಿಸ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ಯಾರ್ ಬೇಕಿತ್ತು? ಯಾರು ಹುಡುಕ್ತಾ ಇದ್ದೀರಾ? ಡೈರೆಕ್ಟರ್ ಸರ್ ಇದ್ದಾರಾ ಮೇಡಮ್? ನೀವ್ ಯಾರು? ನಾನು ಆರ್ಟಿಸ್ಟ್ ಮೇಡಮ್, ಡೈರೆಕ್ಟರ್ ಸರ್ ಹತ್ರ ಒಂದ್ ಚಾನ್ಸ್ ಕೇಳೋಣ ಅಂತ ಬಂದಿದ್ದೆ. ಅವ್ರು ಇಲ್ಲ, ಲೊಕೇಶನ್ ನೋಡಕ್ಕೆ ಊರ್ಗೆ ಹೋಗಿದ್ದಾರೆ. ಬರೋದು ಮೇಡಮ್ ಒಂದೆರಡು ದಿನ ಆಗ್ಬಹುದು. ಯಾವ ಊರ್ಗೆ ಹೋಗಿದ್ದಾರೆ ಮೇಡಮ್? ಚಿತ್ರದುರ್ಗ. ಓ ಸರಿ ಮೇಡಮ್, ಸರ್ ಬಂದಾಗ ಬರ್ತೀನಿ. ಓಕೆ. ಏನಾಯ್ತು ಮಗ? ರಘು ಹದ್ದು ಮಿಸ್ ಆಯ್ತು, ಹದ್ದಿನ ಸಾವು ಔಟ್ ಆಫ್ ಸ್ಟೇಷನ್ ಅಂತ ಯಮರಾಜ ಬರ್ದಿರ್ಬೇಕು. ನಡಿ. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars, flip the handlebars. Crashing in my car, wake up in a bar. ಹಿಂದೈಟರ್ಗೆ ಪ್ರಾಣ ಸಂಕಟ, ಕಾಗೆಗಳಿಗೆ ಚೆಲ್ಲಾಟ. ಬ್ರದರ್ ಕೆಲ್ಸದ ಟೈಮಲ್ಲಿ ಕೆಲ್ಸ, ಜಾಲಿ ಟೈಮಲ್ಲಿ ಜಾಲಿ ಆಗಿದ್ರೆ ನಗ್ನಗ್ತಾ ಆರೋಗ್ಯವಾಗಿರುತ್ತೆ. ಯಾವಾಗ್ಲೂ ಸಿಡುಕು ಮೂತಿ ಸಿದ್ಧಂತರ ಇದ್ರೆ ಬೇಗ ಗೊಟ್ಟಕಂಡ್ ಬಿಡ್ತೀವಿ. ನಾವೆಲ್ಲ ಹೋಗ್ತಿರೋದು ಗೊತ್ತು ತಾನೆ? ಏನೀಗ ಗೊತ್ತು? ಎಲ್ಲಿಗೆ ಬರ್ಬೇಕು ಅಂತ ಫೋನ್ ಮಾಡಿ ಕೇಳಿ. ಅವಕಾಶ ಸಿಕ್ಕಾಗ ಅನುಭವಿಸ್ಬೇಕು ಬ್ರದರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಎಲ್ಲಿದ್ದೀರಾ? ಇಲ್ಲೇ ನೆಲಮಂಗ್ಲ ಹತ್ರ ಇದ್ದೀವಿ. ಸರಿ, ನಾನು ಈಗ ಹೊರಡ್ತಾ ಇದ್ದೀನಿ. ನಾವು ಎಲ್ಲಿ ಬರ್ಬೇಕು ಅಂತ ಕೇಳಿ ಕೇಳಿ. ಎಲ್ಲಿ ಬರ್ಬೇಕು ಸರ್ ನಾವೀಗ? ಅದೇ ಹೇಳಿದ್ನಲ್ಲ, ಅದೇ ಸ್ಪಾಟು. ಆಮೇಲೆ ಎಷ್ಟು ಕೆ ಜಿ ಗೋಲ್ಡ್ ತರ್ತಾ ಇರೋದು? 20 ಸರ್. ಸರಿ ಬನ್ನಿ. ಓಕೆ ಸರ್. ಏನಂತ ಏನೈತೆ ಬ್ರದರ್, ನಿಮ್ಮ ಜನನ ಎಲ್ಲಾಗಿದ್ದು? ನಮ್ಮ ಅಮ್ಮನೊಟ್ಟೆಲೆ ಮರಣ ಗೊತ್ತಿಲ್ಲ, ಮೋಸ್ಟ್ಲಿ ಈ NH4 ಅಲ್ಲಿ ಆಗುತ್ತೆ ಅನ್ಸುತ್ತೆ. ಬಿಡ್ತು ಅಲ್ಲಿ ಡೈರೆಕ್ಟ್ರೆ. ಮತ್ತಿನ್ನೇನು, ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ಹುಟ್ಟೋದ್ರ ಆಡ್ತೀರಾ? ಸ್ವಲ್ಪ ತಾಳ್ಮೆ ಇರಬೇಕು. ಬಿಸ್ಕೆಟ್ ಖಾಲಿ ಆಗೋವರೆಗೂ ಹಿಂಗೆ ಟೆನ್ಷನ್. ಯಾವ ಬಿಸ್ಕೆಟ್ ಸರ್? ಪಾರ್ಲಿ ಜಿ ಅಮ್ಮ ಮಾತ್ರೆ ತಂದಿದ್ದೀರಾ ಬ್ರದರ್? ಮಾತ್ರೆ ರಾತ್ರಿಗೆ ಮಾತ್ರ ನುಂಗೋದು. ನಾನು ಕೇಳಿದ್ದು ರಾತ್ರಿ ನುಂಗೋ ಮಾತ್ರೆ ಬಗ್ಗೆ ಅಲ್ಲ, ಬಿ ಪಿ ಮಾತ್ರೆ ಬಗ್ಗೆ. ಬಿ ಪಿ ಮಾತ್ರೆ ನನ್ನ ಎರಡನೇ ಹೆಂಡತಿ ಇದ್ದಂಗೆ. ಮುಂದೆ ನಿಲ್ಲಿಸ್ತೀವಲ್ಲ ತಿಂಡಿಗೆ, ಅವಾಗ ಹಾಕ್ಕೊಳ್ಳಿ ನಿಮ್ಮ ಎರಡನೇ ಹೆಂಡತಿ. ನನಗಿರೋ ರೋಗ ಇವ್ರಿಗೆಲ್ಲ ಗೊತ್ತಾಗ್ಬೇಕಾ? ಯಾವ ರೋಗ? ಅದೇ ಸಿ ಡಿ ರೋಗನ ಬ್ರದರ್? ಬೇಗ ಬೇಗ ಮೋಸ್ಕೊಂಬನ್ರೆ ಬ್ರದರ್. ಊಟ ತಿಂಡಿ ಎಲ್ಲ ನಿಧಾನಕ್ಕೆ ಮಾಡಬೇಕು, ಬೇಗ ಬೇಗ ಮಾಡಬಾರ್ದು. ಏನು ಗಂಟ್ಗಟ್ಟಲೆ ತಿನ್ಬೇಕು ಅಂದ್ಕೊಂಡಿದ್ಯಾ? ಇಲ್ಲಾಂದ್ರೆ ಈ NH4 ಅಲ್ಲಿ 10 ನಿಮಿಷಕ್ಕೂ ಗಾಡಿ ನಿಲ್ಲಿಸ್ಬೇಕಾಗತ್ತೆ. ಯಾಕೆ? ಇದಕ್ಕೆ. ಓ ಹಾಗಾದ್ರೆ ನಿಧಾನವಾಗಿ ಇಳಿಸೋಗಿ ಸರ್. ಬನ್ನಿ ಸರ್, ಹೋಗೋಣ. ನೀವು ಹೋಗ್ರ ಸರ್, ಬನ್ನಿ ಸರ್. ಎಷ್ಟು ಇಳಿಯುತ್ತೋ ಅಷ್ಟು ಇಳಿಸಿ ಬನ್ನಿ. ಇಳಿಯೋದಿರಲಿ, ಒಳಗಡೆ ಇರೋದು ಆಚೆ ಬರುತ್ತೆ. ಬ್ಯಾಗಲ್ಲಿರೋದು ಡೀಲ್ ಆದ್ಮೇಲೆ ಹೊಟ್ಟೆ ಹಸಿಯೋದು. ಹೋಗ್ಲಿ, ನೀವು ತಿನ್ನಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಜೊತೆ ಬನ್ನಿ. ಏ ಬಿಸ್ಕೆಟ್ ಬಿಟ್ಬಾರದ? ಏ ಹೋಗಿ ಹೋಗಿ ಬ್ರದರ್. ಸಿಕ್ಕ ಸಿಕ್ಕಿದ ಕಡೆ ತಿನ್ನೋಕ್ಕೂ ಜಠರ ಪುಣ್ಯ ಮಾಡಿರ್ಬೇಕು. ನಿಮಗೆ ಪಾರ್ಲೆ ಜಿನ ಗಟ್ಟಿ. ಹೋಗಪ್ಪ. ಏನು
ಬರ್ತೀಯ ನನ್ನ ಜೊತೆ, ಆಪರೇಷನ್ ಮಾಡಿಸ್ತೀನಿ. ಏನ ಅದನ್ನ? ದೊಡ್ಡ ನಮಸ್ಕಾರ. ರಚು, ಡೈರೆಕ್ಟರ್ ನೋಡಿದ್ರೆ ಲೊಕೇಶನ್ ನೋಡಕ್ಕೆ ಅಂದ್ರು, ಪ್ರೊಡ್ಯೂಸರ್ ನೋಡಿದ್ರೆ ಬಿಸ್ಕೆಟ್ ಅಂತ ಅಂತವನು. ಸಮಥಿಂಗ್ ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ. ಹೌದು ಕಣ ಸುನಿಲ್, ನನಗೂ ಯಾಕೋ ಹಂಗೆ ಅನಿಸ್ತಿದೆ. ಏನೋ ಹಿಂಗೆ ಹೇಳ್ಬಿಟ್ಟೆ. ಚಿತ್ರದುರ್ಗದಲ್ಲಿ ಎಷ್ಟು ಜಾಗ ಇಲ್ಲ? ವಾಣಿವಿಲ ಸಾಗರ, ಕೋಟೆ, ಜೋಗಿಮಟ್ಟಿ, ಆಡು ಮಲ್ಲೇಶ್ವರ. ಹಲೋ, ಗುಡ್ ಮಾರ್ನಿಂಗ್ ಸರ್. ಶುಭೋದಯ. ನಾನು ಉದಯ್ ಅಂತ ಮಾತಾಡ್ತಾ ಇರೋದು. ಹಾಂ ಹೇಳಿ. ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದೀನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್. ಎಲ್ಲಿಂದ ಮಾತಾಡ್ತಿದ್ದೀರಾ? ಸರ್, ಚಿತ್ರದುರ್ಗದಿಂದ ಮಾತಾಡ್ತಾ ಇರೋದು. ಓ, ನಾನು ಅದೇ ಊರಿಗೆ ಬರ್ತಾ ಇದ್ದೀನಿ. ಓ, ಹಾಗಾದ್ರೆ ಇಲ್ಲೇ ಸಿಗೋಣವಾ ಸರ್? ಓ ಖಂಡಿತ ಸರ್. ಇಲ್ಲಿ ಬಂದು ಎಲ್ಲಿ ಉಳ್ಕೊಳ್ತೀರಾ ಸರ್? ಜೋಗಿಮಟ್ಟಿ ಗೆಸ್ಟ್ ಹೌಸ್ ಅಲ್ಲಿ. ಅಲ್ಲೇ ಬಂದ್ಬಿಡಿ, ಮಾತಾಡೋಣ. ಇವಾಗ ಎಲ್ಲಿದ್ದೀರಾ ಸರ್ ನೀವು? ಈಗ ತುಮಕೂರು ಶಿರಾ ಮಧ್ಯ ತಿಂಡಿಗೆ ನಿಲ್ಸಿದೀವಿ. ಆಯ್ತು ಸರ್, ಸಾಯಂಕಾಲ ಸಿಗ್ತೀವಿ. ರಘು, ಅವ್ರಿರೋ ಜಾಗಕ್ಕೆ 1 hour ಅಲ್ಲಿ ಹೋಗ್ಬೋದು. ನಡಿ, ಕೆಲಸ ಮುಗ್ಸೋಣ. ಅಲ್ಲ ಕಣೋ, ಪ್ರೊಡ್ಯೂಸರ್ ಅಂದ ತಕ್ಷಣ ಹೇಗೋ ಅನ್ನಂಬಿಟ್ಟ ಅವನು. ಇರುವೆ ಸಾಲ್ ಕಟ್ಟೋದು ಸಕ್ಕರೆ ಹೊರತು ಉಪ್ಪುಗಲ್ಲ. ಜೋಗಿಮಟ್ಟಿ ಗೆಸ್ಟ್ ಹೌಸ್ ನಲ್ಲಿ ಡೈರೆಕ್ಟರ್ ಶೂಟ್ ಔಟ್ ಹೇಗಿದೆ? ಹೆಡ್ಲೈನ್ ಸೂಪರ್. ಬೆಳಗ್ಗೆ ತುಂಬಾ ಚಳಿಯಿತ್ತಲ್ಲ, ಆರ್ಡರ್ ಮಾಡಿದೀರಾ? ಇಲ್ಲ ಸರ್, ನೀವು ಬರಲಿ ಅಂತ ಕಾಯ್ತಾ ಇದ್ವಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನ್ ಬೇಕು ಸರ್? ಏನಿದೆಪ್ಪ ನಿಮ್ಗೆ? ಏನ್ ಬೇಕೋ ಎಲ್ಲ ಸಿಗುತ್ತೆ ಸರ್. ನನಗೆ ಒಂದು ಹುಡುಗಿ ಬೇಕು. ಹುಡುಗಿನ? ಯಾಕೆ ಸರ್? ಮದುವೆ ಆಗಕ್ಕೆ. ಸಾರಿ ಸರ್. ಮತ್ತೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತಂದ್ರೆ? ಕ್ಷಮಿಸ್ಬಿಡಿ ಸರ್. ಇರ್ಲಿ, ಇಡ್ಲಿ ವಡೆ ಇದೆಯಾ? ಹಾ ಇದೆ ಸರ್. ಸುನಿಲ್, ನಮಗೂ ಅದೇ ಸರ್. ಓಕೆ, 3 plate ಇಡ್ಲಿ ವಡೆ ಕೊಟ್ಬಿಡಿ. ಆಮೇಲೆ ಸುನಿಲ್, ಶೂಟಿಂಗ್ ಅಲ್ಲಿ ನಿಮ್ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡ್ತೀರಾ? ಯಾವ ತರ ಅವಕಾಶ ಬೇಕು? ನೀವ್ ಯಾವ ತರ ಅವಕಾಶ ಕೊಟ್ರು ಅರದು ಕೊಡುದು ಕಡಗಡ ಅಂತ ನಡೆಸ್ಬಿಡ್ತೀನಿ ಸರ್. ಏನ ಸ್ಕ್ರೀನ್ ಪ್ರಪಂಚದಲ್ಲಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಅಂತ ಟ್ಯಾಲೆಂಟ್ ಇದೆ ಸರ್ ನನ್ನಲ್ಲಿ. ಅಂತ ಟ್ಯಾಲೆಂಟ್ ಇದೆ? ಹೌದು ಸರ್. ಸರಿ, ಕರ್ನಾಟಕದಲ್ಲಿ ಅಣೆಕಟ್ಟುಗಳನ್ನ ಯಾಕೆ ಕಟ್ಟಿದ್ದಾರೆ? ವೆರಿ ಸಿಂಪಲ್ ಸರ್. ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸಿ ಹೊರ ರಾಜ್ಯಗಳಿಗೆ ಸಮೃದ್ಧಿಯಾಗಿ ನೀರನ್ನು ಹರಿಸಲು. ಸರಿ, ಕರ್ನಾಟಕದಲ್ಲಿ ಫಿಲ್ಮ್ ಥಿಯೇಟರ್ಸ್ ಯಾಕಿವೆ? ವೆರಿ ಸಿಂಪಲ್ ಮೇಡಮ್. ಅದು ಹೊರ ರಾಜ್ಯ ಚಿತ್ರಗಳನ್ನು ಬಿಡುಗಡೆಗೊಳಿಸಿ ಕರ್ನಾಟಕ ಪ್ರೇಕ್ಷಕರಿಂದ ಹಣವನ್ನು ವಸೂಲಿ ಮಾಡಿ ಹೊರ ರಾಜ್ಯ ಪ್ರೊಡ್ಯೂಸರ್ಗಳ ಜೇಬನ್ನು ತುಂಬಿಸಲು. ಕರ್ನಾಟಕದಲ್ಲಿ ರೈತರ ಕರ್ತವ್ಯಗಳೇನು? ಅದೇನ್ ಸರ್, ವೆರಿ ಸಿಂಪಲ್ಲು. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿದು, ನೀರಿಗಾಗಿ ಧರಣಿ ಕುಳಿತು, ಪೊಲೀಸರಿಂದ ಒದೆ ತಿಂದು, ನಂತರ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ, ಮಾಡಿದ ಸಾಲ ತೀರಿಸಲಾಗದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗುವುದು. ಕರ್ನಾಟಕದಲ್ಲಿ ರಾಜಕಾರಣಿಗಳ ಕರ್ತವ್ಯ ಏನು? ವೆರಿ ಸಿಂಪಲ್ ಸರ್. ಈಗ ಸತ್ತಂತ ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಕಣ್ಣೀರಿಟ್ಟು ಮಾಧ್ಯಮದ ಮುಂದೆ 1,000 or 1,00,000 ಕೊಟ್ಟು ಕೈ ತೊಳೆದುಕೊಳ್ಳುವುದು ಸರ್. ನೀನು ಇಲ್ಲಿರಬಾರ್ದಾಗಿತ್ತು. ಅಲ್ಲಿರ್ಬೇಕಾಗಿತ್ತು. ಏನ್ ಮಾಡೋದು, ಎಲ್ಲ ಹಣೆ ಬರಹ. ನೋಡು, ಅಲ್ಲಿ ಕೂತಿದಾರಲ್ಲ, ಅವರು ಪ್ರೊಡ್ಯೂಸರ್. ಸರಿ, ಅವ್ರಿಗೆ ಏನ್ ತಿಂಡಿ ಬೇಕು ಅಂತ ಕೇಳು. ಸರಿ, ಹಾಗೆ ಒಂದು ಅವಕಾಶ ಕೇಳು. ಓಕೆ ಸರ್, ಬರ್ತೀನಿ. ನೋಡಿ ಎಂತೆಂಥವ್ರು ಇರ್ತಾರೆ ನಮ್ಮ ದೇಶದಲ್ಲಿ. ನಮಸ್ಕಾರ ಸರ್. ಏನ್ ಬೇಕು ನಿಮ್ಗೆ? ತಿಂಡಿ ಬೇಕು. ಬೇಡ. ನಿಮ್ಗೆ ಬೇಡ ಅಂದ್ರೆ ನಮಗ್ ಬೇಕಲ್ಲ. ಏನ ನಿಮ್ ಸಿನಿಮಾದಲ್ಲಿ ಒಂದೇ ಒಂದ್ ಚಾನ್ಸ್. ಏನ್ ನಿನ್ ಹೆಸರು? MP ಸರ್. ಫುಲ್ ಹೆಸರು ಹೇಳಪ್ಪ. ಮಯೂರ್ ಪಟೇಲ್ ಸರ್. ಓ, ನಿಮ್ ತಂದೆ ಹೆಸರೇನಪ್ಪ? MP ಸರ್. ನಿಮ್ ತಂದೆ ಹೆಸರಪ್ಪ? ಅದೇ ಸರ್, ಮದನ್ ಪಟೇಲ್. ಓ, ಯಾವೂರಿಂದ ಬರ್ತಾ ಇದೀಯಾ? MP ಸರ್. ಓ, ಮಧ್ಯಪ್ರದೇಶ? ಇಲ್ಲ ಸರ್, ಮೂಡಲಪಾಳ್ಯ. ಮೂಡಲಪಾಳ್ಯ? ಓ, ಏನ್ ಓದ್ಕೊಂಡಿದ್ಯಪ್ಪ? MP ಸರ್. ಓ, ಮತ್ತೆ MP ಅಂದ್ರೆ ಮೆಟ್ರಿಕ್ ಪಾಸ್ ಸರ್. ಏನಪ್ಪ ನಿನ್ ಸಮಸ್ಯೆ? MP ಸರ್. ಅಂದ್ರೆ ಮನಿ ಪ್ರಾಬ್ಲಮ್ ಸರ್. ಹೇಗಿತ್ತು ಸರ್? ಏನು ಮೈ MP ಸರ್? ಅಂದ್ರೆ ಮೈ ಪರ್ಫಾರ್ಮೆನ್ಸ್ ಸರ್. ಒಳ್ಳೆ MP ಸಮಸ್ಯೆ ಆಯ್ತು. ಅಂದ್ರೆ ಮೆಂಟಲ್ ಪೇಷಂಟ್. ಒಂದ್ ನಿಮಿಷ, ಫೋನ್ ಬರ್ತಾ ಇದೆ. ಯಾರಿಂದ? MP ಸರ್. ಅಂದ್ರೆ ಮಮ್ಮಿ ಪಪ್ಪ ಸರ್. ನೀನ್ ಇಲ್ಲಿರ್ಬಾರ್ದಾಗಿತ್ತು. ಅಲ್ಲಿರ್ಬೇಕಾಗಿತ್ತು. ಏನ್ ಮಾಡ್ತೀರಾ? ಹಡೆ ಬರಹ. ಆಕ್ಟಿಂಗ್ ಓಕೆನೆ ಸರ್? ಓ, ಇಷ್ಟೊಂದ್ ಮಾಡಿದ ಆಕ್ಟಿಂಗ್? ಸೂಪರ್. ಹೋಗಿ ಒಂದ್ ಲೋಟ ನೀರ್ ಕಳ್ಸೋಗಿ. ಸರಿ ಸರ್. ಸರ್, ಲೊಕೇಶನ್ ನೋಡಕ್ಕೆ ಅಂದ್ರಿ, ಇಲ್ಲಿ ನೋಡಿದ್ರೆ ಸಿಚುವೇಶನ್ ಬೇರೆ ತರ ಇದೆ. ರಚನಾ, ರಾಮಲಿಂಗಂದು ಒಂದ್ ಕೆಲ್ಸ ಇದೆ. ಆ ಕೆಲ್ಸ ಆದ್ರೆ ನಮ್ ಸಿನಿಮಾ ಕೆಲ್ಸ ಆದಂಗೆ. ಆ ಕೆಲ್ಸ ಮುಗಿಸ್ಕೊಂಡು ಹಂಗೆ ಲೊಕೇಶನ್ ನೋಡ್ಕೊಂಡು ಬಂದ್ಬಿಡೋಣ. ನನಗೆ
ನಿಮ್ಮಿಬ್ರು ಮುಂದೆ ತರಬೇಕು ಅನ್ನೋದೇ ಆಸೆ. ಸರಿ ಸರ್, ನಿಮ್ಮ ಆಸೆಗೆ ನಾವು ಸಪೋರ್ಟ್ ಆಗಿರ್ತೀವಿ ಸರ್. ಓಟ್ಲಿಲ್ಲ ಬೆಳಿಲಿಲ್ಲ ತೇನೆ ಕತ್ತಿಸೋ ಬಗ್ಗೆ ಮಾತಾಡ್ತಾರೆ, ನಾನ್ ಚೆನ್ನ ಸರ್. ಅಷ್ಟು ಜಟ್ಕ ಹೊಡಿತಿದ್ರ? ಇಲ್ಲ ಸರ್. ಫಾಸ್ಟ್ ಓಡಿಸ್ರಿ ಕಾರ್ನ ಸರ್. ಅತಿ ವೇಗ ತಿತಿ ಬೇಗ ಸರ್. ರೋಡಲ್ಲಿ ಸ್ಪೀಡ್ ಎಷ್ಟು? ಯಮನ್ಗೆ ಎಷ್ಟು ಸರ್? ಎಗ್ಡ್ಕೊಂಡು ಎಗ್ಡ್ಕೊಂಡು ಹೋದ, ಕುಂಟ್ಕೊಂಡು ಕುಂಟ್ಕೊಂಡು ಬಂದ ಸರ್. ಜೋಶಲ್ಲಿ ಬಿದ್ದ, ರೋಗ ತಂದ್ಕೊಂಡಿದ್ದ. ಡೈರೆಕ್ಟ್ರೆ, ಇವ್ರ ಕೀಟ ಚಿಕ್ಕದಾದ್ರು ಕಾಟ ದೊಡ್ದು. ರೇ ಸುನೀಲ್, ನೀವು ಜಟ್ಕನೇ ಹೊಡ್ಕೊಳ್ರಿ. ಬ್ರದರ್, ಬಿಸ್ಕೆಟ್ ಚಿಕ್ಕದಾದ್ರು ಅದ್ರ ಮಹತ್ವ ಎಷ್ಟು ದೊಡ್ಡದು ನೋಡಿ. ತಿರ್ಗಾ ಮುರ್ಗಾ ನಾನು ಎಲ್ಲಿಡ್ಲಿ ಗೋವಿಂದ ಅಂದರೆ ನಾನು ಅಲ್ಲೇ ಇಡ್ತೀನಿ ಮಾಲಿಂಗ ಅನ್ನಂಗೆ ನೀನು ಕೊನೆಗೆ ಬಂದು ಬಿಸ್ಕೆಟ್ ಮೇಲೆ ಕುತ್ಕೊಂಡ್ಬಿಡ್ತೀಯ. ಹುಡುಗರು ಬೈಕಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ನೇಚರೇ ಕಾಣಲ್ಲ, ಎಲ್ರು ನಮ್ಮನ್ನೇ ನೋಡ್ಲಿ ಅಂತ ತಪ್ಕೊಂಡು ಸ್ಟೆಂಟ್ ಬೇರೆ. ಅದಕ್ಕೆ ಹೇಳೋದು, ಹೆಣ್ಣಿಗೆ ಹಿಂಬಾರ ಜಾಸ್ತಿ ಆದ್ರೆ ಹಿಂಡಿ ಸವಿಯುತ್ತೆ ಅಂತ, ಗಂಡಿಗೆ ಮುಂಬಾರ ಜಾಸ್ತಿ ಆದ್ರೆ ಮಂಡಿ ಸವಿಯುತ್ತೆ ಅಂತ. ಗವಾಕ್ಷಲಿ ಅನ್ನಂಗೆ ರೋಡಲ್ಲಿ ಬಿದ್ದಿರೋರಿಗೆಲ್ಲ ಸಹಾಯ ಮಾಡಕ್ಕೆ ಚಿತ್ರನ ಎಲ್ಲಿಗ್ರಿ ಕಳಿಸ್ತಾ ಇದೀರ ಅವ್ರನ್ನ? ಆಸ್ಪತ್ರೆಗೆ ಬ್ರದರ್. ಹುಷಾರು ಹುಷಾರು, ಅದ್ರಲ್ಲಿ ಗೋಲ್ಡ್ ಬಿಸ್ಕೆಟ್ ಇದೆ ರೀ. ಇಲ್ಲ ಬ್ರದರ್, ಈ ತರ ದಿವಸ ಸಾಯರ್ಗ ಅಳರೇ ಯಾರ್ರಿ? ಆ ಹುಡುಗಿ ಸೀರಿಯಸ್ಸು, ಇಲ್ಲೇ ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಬಿಟ್ಟು ಬರ್ತಾರೆ ಬ್ರದರ್. ಬ್ರದರ್, ನಾವು ಗೊತ್ತಿದ್ದು ತಪ್ಪು ಮಾಡಿದ್ರೆ ನಮ್ಮ ಮನ್ಸಲ್ಲಿ ಕುರಿತಾ ಇರುತ್ತೆ ನಾವು ತಪ್ಪು ಮಾಡಿದ್ದೀವಿ ಅಂತ. ಅದೇ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕುಡಿಯೋ ವಿಷ ಕೂಡ ನನ್ನ ಕ್ಷಮಿಸುತ್ತೆ. ಕ್ಷಮಿಸುತ್ತೆ ಕ್ಷಮಿಸುತ್ತೆ. ಹಲೋ ಹಲೋ ಸರ್, ಎಲ್ಲಿದ್ದೀರಾ? ಇಲ್ಲೇ ರೋಡಲ್ಲೇ ಬರ್ತಾ ಇದ್ದೀವಿ. ಯಾರು ಯಾರು ಸರ್? ಅದೇ ಬೆಳಿಗ್ಗೆ ಫೋನ್ ಮಾಡಿದ್ನಲ್ಲ ಉದಯ್ ಅಂತ, ಸಿನಿಮಾ ವಿಷಯದ ಬಗ್ಗೆ. ಓ ಸಾರಿ, ಗೊತ್ತಾಗ್ಲಿಲ್ಲ. ಏನಂತೆ ಏನಂತೆ? ಸ್ವಲ್ಪ ಸುಮ್ಮನಿರಿ ಬ್ರದರ್, ಇಲ್ಲಿ ಶಿರಾ ಹತ್ರ ಇದ್ದೀವಿ. ಸಾರಿ, ನಿಮ್ಮ ನಂಬರ್ ಸೇವ್ ಆಗಿರ್ಲಿಲ್ಲ. ಸರಿ ಸರ್, ಓಕೆ ಸರ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಾಲ್. ಓಕೆ ಶೋರ್. ಯಾರು ಯಾರು? ಸಿನಿಮಾ ಪ್ರೊಡ್ಯೂಸರ್. ಓ, ಇನ್ನೊಂದು ಕಮಿಟ್ಮೆಂಟಾ? ರಘು, ನಮಗೂ ಅವ್ರಿಗೂ 40 kilometers ಡಿಫ್ರೆನ್ಸ್ ಇದೆ. ಹಿರಿಯೂರು ದಾಟೋದ್ರೊಳಗೆ ನಾವು ಅವನ್ನ ಫಿನಿಶ್ ಮಾಡ್ಬಿಡ್ಬೇಕು. ನಡಿಬೇಕು, ಡನ್. ನಡಿ ನಡಿ, ಬೇಗ ನಡಿ. ನೀದಾರು ಹೊಸ ತರ ಆಡ್ತಿದ್ದೀರಾ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಹಸುಗೆ ಪ್ರಾಣ ಸಂಟ, ಓರಿಗೆ ಚೆಲ್ಲಾಟ, ಅವ್ರು ಎಲ್ಲಿ ಬರ್ತಿದ್ದಾರೆ ಕೇಳಿ ಡೈರೆಕ್ಟ್ರೆ. ಸರ್ ಎಲ್ಲಿದ್ದೀರಾ? ಸುನೀಲ್, ಇಲ್ಲೇ ಹಾಸ್ಪಿಟ್ಲ್ ಹತ್ರ ಇದ್ದೀವಿ ಸರ್. ಅವ್ರು ಹೇಗಿದ್ದಾರೆ? ಕತೆ ಕೇಳ್ತಾ ಇದ್ದಾರೆ ಸರ್. ಸ್ವಲ್ಪ ಎದೆ ನೋವಿದೆಯಂತೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಸರ್. ಓಕೆ ಫೈನ್, ನೀವಿಬ್ರು ಹುಷಾರಾಗಿ ಬನ್ನಿ. ಬೇಗ ಬನ್ನಿ ಅಂತ ಹೇಳ್ಬೇಕಾಯ್ತಾನೆ? ಅತಿ ವೇಗ ತಿಥಿ ಬೇಗ. ಅವರು ಒಳ್ಳೆ ಹುಡುಗರು ತಾನೆ? ನಮ್ಮ ಜೊತೆ ಇರೋರೆಲ್ಲ ಒಳ್ಳೆ ಹುಡುಗರೇ ಬ್ರದರ್. ಒಳ್ಳೆ ಹುಡುಗರು ಒಳ್ಳೆ ಹುಡುಗರು ಅಂತ ನಂಬಿ ಒಳ್ಳೆ ಒಳ್ಳೆಯಲ್ಲಿ ಹುಚ್ಚ ಹೋಯ್ದ್ರೆ ಏನು ಮಾಡ್ತೀರಾ? ಮೊದಲೇ ಕಾರಲ್ಲಿ ಗೋಲ್ಡ್ ಬಿಸ್ಕೆಟ್ ಇದೆ, ಒಂದೇ ಟೆನ್ಷನ್ನು. ಕೂಲ್ ಬ್ರದರ್, ಕೂಲ್. ರಚ್ಚು ಏನೋ ರಚ್ಚು. ಏ ಏನೋ ಡೈರೆಕ್ಟ್ರು ಕಿಸ್ಸಿನ ಇದೆ ಅಂತ ಹೇಳಿದ್ರಲ್ಲ, ಪ್ರಾಕ್ಟೀಸ್ ಮಾಡೋಣವಾ? ಆ ಸಂಧಿಯಲ್ಲಿ ಸಮಾರಾಧನೆ ಮಾಡೋ ತರ ಕಾಣ್ತೀಯಾ? ಅವಕಾಶ ಸಿಕ್ಕಾಗೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ತಾನೆ. ಬೇಡ, ಶೂಟಿಂಗ್ ಸ್ಪಾಟ್ ಅಲ್ಲೇ ಮಾಡ್ತೀನಿ. ಏ, ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಈಸಿ ಆಗುತ್ತೆ. ಆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಹೇಳಿ ಪಂಗ್ನಾಮ ಹಾಕೋ ತರ ಕಾಣ್ತೀಯಾ? ರಚ್ಚು, ವೆದರ್ ಬೇರೆ ಆಪ್ಟ್ ಆಗಿದೆ, ಪ್ರಾಕ್ಟೀಸ್ ಮಾಡೋಣ ಬಾರೆ. ಸುನಿ, ವೆದರ್ ಚೆನ್ನಾಗಿದೆ ಅಂತ ಪ್ರಾಕ್ಟೀಸ್ ಮಾಡಕ್ ಹೋಗಿ ನೀನ್ ಆಕ್ಸಿಲೇಟರ್ ಜೋರಾಗಿ ತುಳಿದು ಆಕ್ಸಿಡೆಂಟ್ ಆಗಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಕೊಂಡ್ರೆ ಏನ್ ಮಾಡ್ತೀಯಾ? ಏನ್ ಮಾಡೋದು, ನನಗ್ ಬೇರೆ ಕಿಸ್ ಅನುಭವ ಇಲ್ಲ. ಮತ್ತೆ ನನ್ಗಿದೆ ಅಂತನಾ? ಅದಕ್ಕೆ ತಾನೇ ಹೇಳಿದ್ದು ಪ್ರಾಕ್ಟೀಸ್ ಮಾಡೋಣ ಅಂತ. ಶೂಟಿಂಗ್ ಸ್ಪಾಟ್ ಅಲ್ಲೇ ಮಾಡೋಣ.
ನ್ಯಾಚುರಲ್ ಆಗಿರುತ್ತೆ. ಸುನಿ, ಗಾಡಿ ಯಾಕೋ ಎಳಿತಿದೆ? ಮೋಸ್ಟ್ಲಿ ಅದಕ್ಕೂ ರಿಯಲ್ಸ್ ಅಲ್ಲಿ ಬೇಕೇನೋ. ರೀಡ್ ಹೇಳ್ರೆ, ಓಡಿಸ್ಕೊಂಬರ್ತಾರ ತಳ್ಕೊಂಬರ್ತಾರ ಕೇಳ್ರಿ. ತಾಳ್ಮೆ ಕಳ್ಕೋಬೇಡಿ ಬ್ರದರ್, ಬರ್ತಾರೆ. ತಾಳ್ಮೆಯನ್ನು ಕಟ್ಟಿ ಒಣೋಗಿದೆ. ಹೋಗಿರೋದು 20 ಕೆಜಿ ಗೋಲ್ಡು. ಅದೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದಿ ರಾಮಲಿಂಗಂ ಜನನ 2/7/71 ಮರಣ 2/2/17 ಅಂತ ಬೀದಿಲಿ ಭಾವಪೂರ್ಣ ಹಾಕಿಸ್ತಾರೆ. ನೀವು ಮೀಟರ್ ಆಫ್ ಆಗೋದಲ್ದೆ ನಮ್ಮ ಮೀಟರ್ ಆಫ್ ಮಾಡ್ತಿರಲ್ರಿ ಸರ್. ಹಲೋ ಸರ್, ಎಲ್ಲಿ ಬರ್ತಾ ಸರ್? ಟೈರ್ ಪಂಚರ್ ಆಯ್ತು ಸರ್. ಎಲ್ಲಾಯ್ತು? ಹೇ, ಓತಿದ್ದ ಎಲ್ಲೋಯ್ತು? ಅಯ್ಯೋ ದೇವ್ರೇ, ಗಾಡಿ ಪಂಕ್ಚರ್ ಆಗಿದ್ಯಂತೆ, ಸ್ವಲ್ಪ ಸುಮ್ಮನೆ ಇರಿ. ಓ, ಒಂದು 1/2 ಗಂಟೆ ಸರ್ ಬರ್ತೀವಿ. ಆಯ್ತು ಬನ್ನಿ. ಏನ್ ಡೈರೆಕ್ಟ್ರೆ, ಒಳ್ಳೆ ಟ್ವಿಸ್ಟ್ ಕೊಟ್ರಿ. ನಾನಂತ ಫಿಕ್ಸ್ ಆಗ್ಬಿಟ್ಟಿದೆ. ಯಾವ್ದಕ್ಕೆ? ಶ್ರೀ ಶ್ರೀ ದಿವಂಗತ ರಾಮಲಿಂಗಂ 2/7/71 ಮರಣ 2/2/17 ಅಂತ. ನೀವ್ ಅವಾಗಿಂದ ಬರೀ ಸಾವಿನ ವಿಚಾರನೇ ಮಾತಾಡ್ತಿದ್ದೀರಾ. ಮೋಸ್ಟ್ಲಿ ಈ NH4 ಅಲ್ಲೇ ನಿಮ್ ಸಾವು ಖಚಿತ. ಬಿಡ್ತು ಅಂದ್ರಿ? ಸರ್ ರಾಮಲಿಂಗಂ ಎಲ್ಲೋಯ್ತಾ ಇದಾರೆ ಸರ್? ಶಿರತ್ರ ಹೋಗ್ತಾ ಇದೀವಿ ಸರ್. ಇಷ್ಟೊತ್ ಬೇಕೇನ್ರಿ ಅಲ್ಲಿ ಹೋಗಕ್ಕೆ ಸರ್? ಡೈರೆಕ್ಟ್ರು ನಿಧಾನವೇ ಪ್ರಧಾನ ಅಂದ್ರು, ಅದಕ್ಕೆ ನಿಧಾನ ಹೋಗ್ತಾ ಇದೀವಿ ಸರ್. ಅಲ್ಗೆ ಹೋದ್ಮೇಲೆ ಫೋನ್ ಮಾಡಿ. ಸರಿ ಸರ್. ಯಾಕೆ ಬ್ರದರ್ ಸುಳ್ಳು ಹೇಳಿದ್ರಿ? ಸುಳ್ಳು ಹೇಳಿದ್ರಿ ಅಲ್ವಾ ಜನ ನಂಬೋದು, ನಿಜ ಹೇಳಿದ್ರೆ ಎಗರಾಡ್ತಾರೆ. ಹೌದು, ನಿಮ್ ಬಾಸ್ ಬೇಜಾನ್ ಮಾಡಿರ್ಬೇಕು. ಲೆಕ್ಕನೇ ಇಲ್ಲ ಬಿಡಿ, ಬೇನೆ ಮೇಸ್ತಲ್ ಬೇಜಾನ್ ಮಾಡಿದ್ದಾರೆ. ಅಲ್ಲ ಬ್ರದರ್, ಬ್ಯಾಗಲ್ಲಿ ಬಿಸ್ಕೆಟ್ಟು, ಇಷ್ಟೊಂದು ಒಡವೆಗಳು ಇವೆಲ್ಲ ಹೆಂಗೆ ಬ್ರದರ್? ಹಿಂಗೆ ಕೆಲಸ ಮಾಡಿಸ್ಕೊಂಡು ಹೋಗ್ತಾರಲ್ಲ, ಗಿಫ್ಟ್ ಕೊಡ್ತಾರೆ. ಸರಿಯಾದ ಹುಳ ಬಿಡಿ ನಿಮ್ ಬಾಸ್. ಏನ್ ನಮ್ ಬಾಸ್ ಜಾತಕ ಕೆದಕ್ತಾ ಇದ್ದೀರಾ? ಏನೋ ಕುತೂಹಲ ಆಯ್ತು, ಹೇಗ್ ಸಂಪಾದನೆ ಮಾಡ್ತಾರೆ ಅಂತ ತಿಳ್ಕೊಂಡೆ. ನಮ್ ಬಾಸ್ ಲೈಫ್ ಸ್ಟೋರಿ ಮಾಡಿದ್ರೆ ನನ್ ಕತೆ ಏನು? ಶ್ರೀ ದಿವಂಗತ ರಾಮಲಿಂಗಂ ಜನನ 2/7/71 ಮರಣ 2/2/2017. ಹಲೋ, ಎಕ್ಸ್ಕ್ಯೂಸ್ ಮೀ, ಟೆಲ್ ಮೀ. ಪಂಚರ್ ಹಾಕ್ಬೇಕಿತ್ತು. ಯಾರ್ದಕ್ಕೆ? ಟ್ಯೂಬ್ಗೆ. ಯಾವ್ದು ಟ್ಯೂಬ್ಗೆ? ಕಾರ್ ಟ್ಯೂಬ್ಗೆ. ಬಂದೆ. ವೆರಿ ಫನಿ ಗಾಯ್. ಗೆಳ್ತೆ, ಪೂರ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಥವಾ ಕನ್ನಡದಲ್ಲಿ ಮಾತಾಡಿ. ಈ ಕಡೆ ಕನ್ನಡಗೂ ಉದ್ದಾರ ಆಗಲ್ಲ, ಈ ಕಡೆ ಇಂಗ್ಲಿಷ್ಗೂ ಉದ್ದಾರ ಆಗಲ್ಲ. ಅರ್ಧ ಕನ್ನಡ, ಅರ್ಧ ಇಂಗ್ಲಿಷು, ಅರ್ಧ ಹಿಂದಿ, ಅರ್ಧ ತೆಲುಗು, ತಮಿಳು ಎಲ್ಲ ಸೇರಿ ಕಲಬೆರಕೆ ಆಗಿ ನಮ್ಮ ಕರ್ನಾಟಕನ ಪರ ನಾಟಕ ಮಂಡಳಿ ಮಾಡಿದ್ದೀರಾ. ಏ, ಬೇಗ ಬೇಗ ಹಾಕ್ಬಾರಪ್ಪ. ಗೆಳೆಯ, ಬೇಗ ಬೇಗ ಯಾವುದಕ್ಕೂ ಹಾಕಕ್ಕಾಗಲ್ಲ, ನಿಧಾನವಾಗಿ ಹಾಕಿದ್ರೇ ಸಮಾಧಾನವಾಗಿ ಆಗೋದು. ತೆಗಿಬೇಕಾ, ಬಿಚ್ಚಬೇಕು, ತೂತ್ ಎಲ್ಲಿದೆ ಅಂತ ಹುಡುಕಿ ಬಿಸಿ ಆಗೋವರೆಗೂ ಉಜ್ಜಬೇಕು. ಬಿಸಿ ಆದ್ಮೇಲೆ ಆ ತೂತಿಗೆ ಅಂಟು ಮೆತ್ತಬೇಕು. ಈಸ್ಟ್ ಆಗಕ್ಕೆ 1/2 ಗಂಟೆಗೆ ಬೇಕು. ನಿಮ್ದು ಬರೀ ಮಾತೇ ಆಯ್ತು. ಮಾತಾಡ್ರ ಮೇಡಮ್, ಕೆಲ್ಸಕ್ಕೆ ಆಗೋದು. ಮಾತಾಡ್ರ ಮೇಡಮ್, ಅನ್ನಕ್ಕೆ ಸಿಗೋದು. ಮಾತಾಡ್ರ ಮೇಡಮ್, ಮನ್ಸಿಗೆ ಆಗೋರ ಆಗೋದು. ಮಾತಾಡ್ರ ಮೇಡಮ್, ಜನ ಹತ್ರಗೆ ಆಗೋದು. ಮಾತಾಡ್ರ ಮೇಡಮ್, ಹುಡುಗಿರಿಗೆ ಬೀಳೋದು. ಮಾತು ಬಲ್ಲವನಿಗೆ ಜಗಳಗೆ ಇಲ್ಲ, ಊಟ ಬಲ್ಲವನಿಗೆ ರೋಗಗೆ ಇಲ್ಲ. ಒಳ್ಳೆ ಮಾತುಗಾರ ನೀನು. ಸರ್, ನಾನು ಮಾತಿಗೆ ಕಲೀಲಿಲ್ಲ, ರೋಡಲ್ಲಿ ಹೋಗಿ ಬರೋರು ಮಾತಿಗೆ ಕಲಿಸ್ಬಿಟ್ರು. ಪ್ಲೀಸ್ ಬೇಗ ಹಾಕಪ್ಪ. ಸರ್, ಮೇಡಮ್ ಅವ್ರನ್ನ ಕರ್ಕೊಂಡೋಗಿ, ಇಲ್ಲೇ ಪಕ್ಕದಲ್ಲಿದೆ, ಹಾಕೊಂಡ್ ಬನ್ನಿ. ಏನ್ನ ಕಾಫಿನಾ? ಆ ಕಡೆನೂ ಬರ್ತಾ ಇಲ್ಲ, ಈ ಕಡೆನೂ ಬರ್ತಾ ಇಲ್ಲ. ಹೇಳ್ರಿ ಬ್ರದರ್, ಈ ಕಡೆನೇ ಹೋಗಿದ್ದಾರೆ, ಯೂಟರ್ನ್ ಮಾಡ್ಕೊಂಡ್ ಬರ್ತಾರೆ. ಮನಸ್ಸು ಪರ ಪರ ಅಂತ ಕೆರಿತಾ ಇದೆ. ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ನುಂಗ್ಕೊಂಡು ಸುಮ್ಮನಿರೋಣ ಅಂದ್ರೆ ಮನಸ್ಸು ಕೇಳ್ತಾ ಇಲ್ಲ. ಉಗುಳೋಣ ಅಂದ್ರೆ ಚಿನ್ನದ ವಿಷಯ ಹೊರಗೆ ಬರುತ್ತೆ. ಎಲ್ಲಿದ್ದೀರೋ, ಬೇಗ ಬಂದು ಸಾಯ್ರೋ. ರಿಯಲ್ ಆಗಿ ಹಾಕ್ ಮಾಡಕ್ ಬಂದಿದ್ದವರು, ಇನ್ನು ರಿಯಲ್ ಅಲ್ಲಿ ಹೇಗೋ ಹಾಕ್ ಮಾಡ್ತೀರಾ? ಅದಕ್ಕೆ ಡೈರೆಕ್ಟರ್ ಅಂತ ಇಲ್ವಾ? ಸುಮ್ಮನಿರಪ್ಪ. ರಚ್ಚು, ಮತ್ತೆ ಫೋನ್ ಮಾಡಿದ್ರು ಕಣೆ, ನೀನೇ ಮಾತಾಡು. ಹಲೋ, ಎಲ್ಲಿ ಬರ್ತಾ ಇದ್ದೀರಮ್ಮ? ಸರ್, ಆನ್ ದ ವೇ. ಆನ್ ದ ವೇ ಅಂತಂದ್ರೆ ಎಲ್ಲಿ ಅಂತ ಬಿಡಿಸಿ ಹೇಳಮ್ಮ, ನನ್ನ ಮುಖ ಬೆಲ್ಲ ಚಚ್ಚಿದ ಕಲ್ಲಾಗೈತೆ. ಸರ್, ಇನ್ನೊಂದು 10 ನಿಮಿಷದಲ್ಲಿ ನಾವು ಅಲ್ಲಿರ್ತೀವಿ ಸರ್. ಆಯ್ತಮ್ಮ, ಹುಷಾರು, ಎಲ್ಲಿ ನಿಲ್ಸ್ಬೇಡಿ, ಚಚ್ಕೊಂಡು ಬರ್ತಾ ಇರಿ. ಓಕೆ, ಆಯ್ತು ಸರ್. ನಡಿ ನಡಿ, ರೆಡಿ ಆಗಿರ್ಬೇಕು, ನೋಡೋಣ. ಆಯ್ತೇನಪ್ಪ? ಹಾ, ಆಯ್ತು ಸರ್. ಎಷ್ಟು? 100ಗೆ. ಓ, ನಿನ್ನ ಹೆಸರೇನು? ಫಕೀರ. ಫಕೀರ ಸರ್. ನಿಮ್ದು ಫ್ರೆಂಡ್ಸ್ ಎಲ್ಲ ಅವರ್ ಸರ್? ಏನ್ ಬೇಕಾದ್ರೂ ತಿಳ್ಕೊ. ಈಗ ಬಿಡಿ ಸರ್, ಫ್ರೆಂಡ್ಸ್ಗೆ ಲವರ್ಸ್ಗೆ ಡಿಫ್ರೆನ್ಸ್ ಇಲ್ಲ. ಬರ್ಲಪ್ಪ. ಆಯ್ತು ಸರ್. ಬಾಯ್ ಫಕೀರ. ಆಯ್ತು ಮೇಡಮ್.
ಸೂಪರ್ ಪಿಕ್ಚರ್ ಸರ್. ಮೆಟ್ ಮೇಲೆ ಸಿನಿಮಾ ಮಾಡಿದ್ರಲ್ಲ ನೀವು, ತುಂಬಾ ಗ್ರೇಟ್ ಸರ್. ಈ ಟೈಮಲ್ಲಿ ಇದು ಬೇಕಾ ಬ್ರದರ್? ಎಲ್ಲಿಗೆ ಹೋಗ್ತಾ ಇದ್ದೀರಾ ಬ್ರದರ್? ಭಾವಪೂರ್ಣ ಶ್ರದ್ಧಾಂಜಲಿ ಫೋಟೋ ಹಾಕ್ಸ್ಕೊಳಕ್ಕೆ. ಯಾಕಾದ್ರೂ ಬರ್ತೀರಾ? ಬರ್ತಾರೆ. ಎಲ್ಲಿ ಬರ್ತಾ ಇದಾರೆ? ಅವಾಗಿಂದ ಬರ್ತಾ ಇದಾರೆ, ಬರ್ತಾ ಇದಾರೆ. ಸುನಿಲ ಡಿಕ್ಕೆ ಬಂದ್ ಮಾಡು, ಡಿಕ್ಕೆ ಬಂದ್ ಮಾಡು. ಸರ್ ನಮಗ್ ಗೊತ್ತಿಲ್ಲ ಸರ್. ಬಿಸ್ಕೆಟ್ ಬೇಕ್ರೆ ಬಿಸ್ಕೆಟ್ ಸರ್, ಇಲ್ಲೇ ಇದೆ ಬಿಸ್ಕೆಟ್. ಥೋ ಅಯ್ಯೋ, ಮೇಯ್ಯೋ ಬಿಸ್ಕೆಟ್ ಅಲ್ಲಮ್ಮ, ಚಿನ್ನದ ಬಿಸ್ಕೆಟ್. ಸರ್ ಚಿನ್ನದ ಬಿಸ್ಕೆಟ್ ಸರ್? ಅಲ್ಲಿರೋದ್ ನಮ್ಗೇನ್ ಗೊತ್ತು ಸರ್? ಬಾಪುಣ ಶತಾಂಜಲಿ ಯಾರ ಪಿಕ್ಸ್? ನೀವಿಬ್ರು ಸೇರ್ಕೊಂಡು ಏನೋ ಮಾಡಿದೀರಾ ಹೇಳಮ್ಮ ತಾಯಿ, ಎಲ್ಲಿಟ್ಟಿದ್ದೀರಾ? ಸರ್ ನಾನು ಅವಾಗ್ಲೇ ಹೇಳಿದಲ್ವಾ, ನನ್ಗೇನು ಗೊತ್ತಿಲ್ಲ. ಇಲ್ಲಿಟ್ಟಿರೋದು ಎಲ್ಲೋ ಗೊತ್ತಮ್ಮ. ರೀ ಬ್ರದರ್, ಒಂದ್ ನಿಮಿಷ ಇರಿ, ಶಬ್ದ ಮಾಡಬೇಡಿ. ಎಲ್ಲ ನಿಮ್ಮಿಂದ ಆಗಿದ್ದು. ಆಯ್ತು ಸುನಿಲ್, ಕಾರಲ್ಲಿ ಚಿನ್ನದ ಬ್ಯಾಗ್ ಇತ್ತು ಸರ್. ಇಲ್ಲಿ ಚಿನ್ನದ ಬ್ಯಾಗ್ ಇತ್ತು ಅಂತ ಇವಾಗ್ಲೇ ಸರ್ ನಮ್ಗೆ ಗೊತ್ತಾಗ್ತಾ ಇರೋದು. ಸರ್ ನಮ್ಮನ್ನ ಲೊಕೇಶನ್ ನೋಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ಆದ್ರೆ ಇಲ್ಲಿ ನೋಡಿದ್ರೆ ಏನೇನೋ ಆಗ್ತಿದ್ಯಲ್ಲ ಸರ್. ರಚನಾ ಬ್ರದರ್, ಬ್ಯಾಗ್ ವಿಷಯ ನಮ್ಮಿಬ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ಕಾರಲ್ಲಿರೋ ಬ್ಯಾಗ್ ಏನದು? ಎಲ್ಲೆಸಿದ್ರು ವಾಚ್ಮನ್ ತರ ಕಾಯ್ತಾ ಇದ್ದೆ ಸರ್. ಆಗಿದ್ರೆ ಹಾಸ್ಪಿಟಲ್ ಆಗಿರ್ಬೇಕು, ಇಲ್ಲ ಗ್ಯಾರೇಜ್ ಅಲ್ಲಿ ಸರ್. ನಡೀರಿ ಮತ್ತೆ ಬೇಗ ಹುಡ್ಕೋಣ. ಸರ್ ನಾ ಹೇಳ್ತಾರ ಸತ್ಯ, ಅದ್ ಹೇಗ್ರಿ ಕಳೆದೋಯ್ತು ಸರ್? ಹೇಗೆ ಅಂತ ಗೊತ್ತಿಲ್ಲ, ನಾವು ಈಗ ನೋಡ್ಕೊಂಡ್ವಿ. ಏನ್ರಿ ನಾವು ರೆಡಿ ಮಾಡ್ಕೊಂಡು ಕಾಯ್ತಾ ಇದೀವಿ. ಆಯ್ತು ಸರ್, ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ ಸರ್. ಆಯ್ತು, ಬೇಗ ಫೋನ್ ಮಾಡಿ. ಓಕೆ ಸರ್. ಸ್ವಲ್ಪ ಎದೆನೋವು, ಗ್ಲೂಕೋಸ್ ಹಾಕಿದ್ದಾರೆ, ಡಾಕ್ಟರ್ ಏನ್ ಹೇಳ್ತಾರೋ ನೋಡ್ಬೇಕು ಸರ್. ಉರಿಯೋ ಮನೆ ನೋಡಕ್ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ರೀ ಡೈರೆಕ್ಟ್ರೆ, ನನ್ಗಿಲ್ಲಿ ಅಂಡೂರಿತಾ ಇದೆ, ನಿಮಗೆ ಸೆಂಟಿಮೆಂಟು? ನಮ್ ಕಾರಲ್ಲಿ ಬ್ಯಾಗ್ ಇತ್ತು, ತಗೊಂಡಿದ್ಯಾ ಸರ್? ದೇವ್ರ ತರ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಿರ, ನಾವು ನಿಮಗೆ ಮೋಸ ಮಾಡ್ತೀವ ಸರ್? ಗಂಟಿದೆ ಅಂದ್ಮೇಲೆ ಮೋಸ ಮಾಡ್ದಂಗೆ ಇರ್ತೀಯಾ? ನಿಜ ಹೇಳಿಲ್ಲ ಅಂದ್ರೆ ಜೈಲು ಮರ್ಡ್ರು ಅಂತ ಹೇಳ್ಬಿಟ್ಟು ಒಳಗಡೆ ಹಾಕ್ಸ್ಬಿಡ್ತೀನಿ. ಇಲ್ಲ ಸರ್, ನನ್ ಮಾತು ನಂಬಿ, ನಮ್ಮ ಅಮ್ಮನಾಡೆಗೂ ನಾನು ತಗೊಂಡಿಲ್ಲ ಸರ್. ಮೋಸ್ಟ್ಲಿ ಗ್ಯಾರೇಜ್ ಹತ್ರ ಮಿಸ್ ಆಗಿರ್ಬೇಕು. ಸರ್ ಏನ್ ಕರೆಕ್ಟ್ ಕರೆಕ್ಟ್, ಬನ್ನಿ ಬೇಗ. ಟೇಕ್ ಕೇರ್. ಆಯ್ತು ಸರ್, ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ. ನೀವೆಲ್ಲ ಸೇರ್ಕೊಂಡು ನನ್ ಚಿತ್ತಿ ಮಾಡ್ತೀರಾ? ಬನ್ನಿ ಕುತ್ಕೊಳ್ರು, ಬೇಗ ಕುತ್ಕೊಳ್ರು, ಕುತ್ಕೊಳ್ಳಪ್ಪ ಸಿನಿ, ಕುತ್ಕೊಳ್ಳು. ಬ್ರದರ್, ನೀವು ತುಂಬಾ ರಫ್ ಆಗಿ ಮಾತಾಡ್ತೀರಾ. ಮಗು, ನಂದೇನಾದ್ರೂ ಬ್ಯಾಗ್ ತಗೊಂಡಿದ್ಯಾ? ಕಂದ, ಬ್ಯಾಗ್ ತಗೊಂಡಿದ್ರೆ ಕೊಟ್ಬಿಡು ಬಂಗಾರ ಅಂತ ಕೇಳ್ಬೇಕಾ? ಗುಂಟೂರ್
ಮೆಣಸಿಕಾಯಿ ಇಟ್ಕೊಂಡಂಗೆ ಆಗಿದೆ ನನ್ನ ಪರಿಸ್ಥಿತಿ. ಉಚ್ಚ ಒಯ್ದ್ರು ತಡ್ಕೊಂಡಿದ್ದೀನಿ. ಯಾಕೇಳು ಯಾಕೇಳು, ಗೋಲ್ಡು ಗೋಲ್ಡು. ಸರ್ ಸೂಸು ಒಯ್ಯೋದಕ್ಕೆ ನಿಲ್ಲಿಸ್ಲ? ಏನು ನಿಲ್ಲಿಸ್ಬೇಡಪ್ಪ, ಹೋಗ್ತಾ ಇರ್ ನೀನು ಸುಮ್ಮನೆ. ಹೋಗ್ಬಿಟ್ಟಿದ್ದಾನೆ ಸರ್. ಬ್ರದರ್ ಆ ಥರ ಪಟ್ಟು ಹಾರಾಡ ಎಗರಾಡ್ಬೇಡಿ, ಸುಮ್ಮನೆ ಇರಿ ಸ್ವಲ್ಪ. ಸುನಿಲ್ ಅಲ್ಲಿ ಪಕ್ಕದಲ್ಲಿ ವಿಚಾರಿಸ್ಕೊಂಬನಿ. ಸರಿ, ಜುಟ್ಟು ಜನಿವಾರ ಇಲ್ಲ. ಜುಟ್ಟು ಜನಿವಾರ ಯಾರಿಗೆ ಬೇಕು ಅವನ ಹೆಸರು ಕುಲ ತಿಳ್ಕೊಂಬಪ್ಪ. ಅಯ್ಯೋ ಸರ್, ಡೈರೆಕ್ಟ್ರು ಅದನ್ನೇ ಹೇಳಿದ್ದು. ಕೃಷ್ಣ ಪರಮಾತ್ಮ ನಿನ್ನ ಸವಾಸ ಮೂರೊತ್ತು ಉಪವಾಸ. ಸರ್ ಯಾಕೆ ಸರ್ ಅಳ್ತಾ ಇದ್ದೀರಾ? ಬಗಣಿ ಕೂಡ ಸಿ ಹಾಕೊಂಡಿದೆ ಮಗ. ಹಲೋ ಹೇಳಿ ಸರ್, ಎಲ್ಲಿ ಬರ್ತಾ ಇದ್ದೀರಾ? ಶಿರಾ ಟೋಲ್ ಹತ್ರ ಇದ್ದೀವಿ ಈಗ. ನೋಡಿ ಇವರೆ, ನಮ್ಮ ಗಾಡಿ ಸ್ವಲ್ಪ ಸಮಸ್ಯೆ ಆಗಿದೆ, ಗ್ಯಾರೇಜ್ ಹತ್ರ ಇದ್ದೀವಿ, ಬಂದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಸರ್ ಶಿರಾದಲ್ಲಿ ನಮ್ಮ ಫ್ರೆಂಡೇ ಇದ್ದಾರೆ, ಹೆಲ್ಪ್ ಕಳಿಸ್ಲಾ ಸರ್? ಇಲ್ಲ ಪರವಾಗಿಲ್ಲ. ಓಕೆ ಸರ್. ಏನಂತ? ಅವರು ಇಲ್ಲೇ ಟೋಲ್ ಹತ್ರ ಇದ್ದಾರಂತೆ. ಹೋಗೋಣ ಬಾ. ಹಾಂ ಬೇಗ ನಡಿ. ಸರ್ ಸರ್ ಏನಾಯ್ತು ಏನಾಯ್ತು? ಇಲ್ಲೇ ಪಕ್ಕದೂರವನಂತೆ, ಆಗ್ಲೇ ಓದ್ನಂತೆ. ನನ್ನ ಪರಿಸ್ಥಿತಿ ಈಗ ಆಯ್ತಪ್ಪ ಸ್ವಾಮಿ. ಹತ್ತು ಹತ್ತು ನನ್ನ ಹಣೆ ಬರೋನೇ ಸರಿ ಇಲ್ಲ. ಏನಪ್ಪ ಅವನ ಹೆಸರು? ಫಕೀರ ಅಂತ ಸರ್. ಫಕೀರ ಎಲ್ಲೋ ನಿನ್ ಶರೀರ, ಬೇಗ ಸಿಗೋ. ಸಾವಧಾನ ಸಾವಧಾನ, ಈ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತೀರಾ. ತಿಂದು ಉಂಡು ತಿಮ್ಮನ ಕಾಟ ಅಂದ್ರೆ ನಿಮ್ ಕಾಟ, ತಿಗಣಿ ಕಾಟ ಎರಡು ಒಂದೇನೆ. ಬ್ರದರ್ ಸುಮ್ನೆ ಕೌಕವ ಅಂತ ಯಾಕೆ ಒಟ್ಬಿಡ್ತೀರಾ? ಸುಮ್ನೆ ಕೂತ್ಕೊಳ್ಳಿ. ಏನ್ ನಿಮ್ಮೊಬ್ರಿಗೆ ಬೇಜಾರಿರೋದು? ನಮಗೂ ಇದೆ. ಏನ್ ಬೇಕಂತ ಮಾಡ್ತಾರೆ ಯಾರಾದ್ರು? ಎಲ್ಲಿ ಹೋಗುತ್ತೆ ಗೋಲ್ಡು? ಸಿಗುತ್ತೆ. ಇಲ್ಲಾಂದ್ರೆ ಬಾಪೂರ್ಣ ಶತಾಬ್ದಿ ಗ್ಯಾರಂಟಿ. ಬ್ರದರ್ ಅಳ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಸರ್ ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಬಿಡಿ ಸರ್. ಹತ್ತು ಹತ್ತು ಬೋರ್ವೆಲ್ ನೀರು ಖಾಲಿ ಆದ್ಮೇಲೆ ಸುಮ್ಮನೆ ಆಗ್ತಾರೆ. ಸುನಿಲ್ ಅಲ್ಲಿ ಎದುರುಗಡೆ ಬರ್ತಾರೆ, ಅವ್ರನ್ನ ಕೇಳಿಪ್ಪ. ಹಾಂ ಸರ್. ಸ್ವಾಮಿ, ಇಲ್ಲಿ ಗ್ಯಾರೇಜ್ ಕೋನಲ್ಲ ಫಕೀರ, ಅವನ್ನೇನಾದ್ರೂ ನೋಡಿದ್ರ? ಇಲ್ಲ ಕಣಪ್ಪ, ನೋಡ್ಲಿಲ್ಲ. ಊರಿಗೆ ಹೋಗಿ ಕೇಳು. ಇನ್ನು ಎಷ್ಟು ದೂರ? ಮುಂದೆ ಏರಿ ಇಳಿದ್ರೆ ಊರೇನೆ. ಯಾಕೆ ಯಜಮಾನ್ರು ಅಳ್ತಾರೆ? ಬಗ್ಣಿ ಗುಟ್ಟ ಸಿಗಾಕೊಂಡಿದೆ ಅದಕ್ಕೆ. ಯಾವ ಜಾಗದಾಗ? ಸಗಣಿ ಹೋಗೋ ಜಾಗದಲ್ಲಿ. ಅಲ್ಲಿ ಹೆಂಗ್ ಸಿಕ್ಕಾಕಳ್ತು ಸ್ವಾಮಿ? ಅವ್ರನ್ನ ಕೇಳಿ ಹೇಳ್ತಾರೆ. ಸುನಿಲ್ ಇವ್ರನ್ನ ಹುಷಾರ ಕರ್ಕೊಂಡೋಗಿ ಸ್ವಾಮಿ. ಬೆಂಕಿ ಎತ್ಕೊಂಡಿರೋ ಟೈಮ್ನಾಗೆ ಹುಡುಗಾಟ ನೋಡಿಯಪ್ಪ. ಯಜಮಾನ್ರೆ, ಇಲ್ಲಿ ಗ್ಯಾರೇಜ್ ಫಕೀರನ್ ಮನೆಯಲ್ಲಿ ಹಿಂಗೆ ಸೀದಾ ಹೋಗಿ. ಅಲ್ಲಿ ಕೊಲ್ಲಾಪುರದ ದೇವಸ್ಥಾನ ಇದೆ, ದೇವಸ್ಥಾನ ಪಕ್ಕದ ಮನೆಯ. ಥ್ಯಾಂಕ್ ಯು ಸರ್. ವೆಲ್ಕಮ್. ಇವ್ರೆ ಯಾಕೆ ಕಳ್ತವನೆ? ಇವ್ರಿಗೆ ಬಗ್ನಿ ಕೂಡ ಸಿಗಾಕೊಂಡಿದೆ. ಮತ್ತೆ ಎರಡಕ್ಕೆ ತಕ್ಕಿಲ್ವೇ? ಅದಕ್ಕೆ ಸರ್ ಫಕೀರನ ಹೋಗ್ತಾ ಇದೀವಿ. ನಮ್ಮೂರು ಫಕೀರನ ಹೊಡೆದು ಸಾಯ್ಸಾಕ್ಬಿಡೋರೆ. ಎಲ್ಲೋ ನಮ್ಮೂರು ಗೋಮಾಳದ ಕಟ್ಟೆಲಿ. ಅಯ್ಯೋ Thank you.
ಏಯ್ ರಾಮಲಿಂಗಂ, ಅದೆಲ್ಲ ಗೊತ್ತಿಲ್ಲ ನಂಗೆ. ಹೋಗಿರೋ ಚೆನ್ನ ವಾಪಸ್ ಬರ್ಬೇಕು ನಂಗೆ ಅಷ್ಟೇ. ನೀನು ಆ ಡೈರೆಕ್ಟರ್ ಸೇರ್ಕೊಂಡು ನನ್ನ ಸೀಮೆಣ್ಣೆ ಬುಟ್ಟಿ ತೋರಿಸ್ತಾ ಇದ್ದೀರಾ? ನಾನು ಏನ್ ಅನ್ಕೊಂಡಿದ್ದೀರಾ? ಊರುಕೇರಿ ಒಂದ್ ಮಾಡ್ಬಿಡ್ತೀನಿ. ಏನಮ್ಮಿ ಮೆತ್ತಗ್ ಮಾತಾಡೋದು? ಸಂಪಾದನೆ ಮಾಡಿದ್ರೆ ತಾನೇ ಗೊತ್ತಾಗದ್ರ ನೋವು? ಏನ್ ನ್ಯಾಯವಾಗಿ ದುಡ್ದಿದ್ರು ಎಲ್ಲ ಗೌರ್ಮೆಂಟ್ ಕಮಿಷನ್ ದುಡ್ತಾನೆ. ಸತ್ಯವಾಗ್ಲೂ ನಿಜ ಹೇಳ್ತಾ ಇದ್ದೀನಿ ಸರ್. ನಿಜ ಹೇಳ್ತಾ ಇದೀಯ, ಸುಳ್ಳು ಹೇಳ್ತಾ ಇದೀಯ? ನಿನ್ ಮಾತು ಯಾವಾಗ ಬೇಕು? ನನ್ ಗೋಲ್ಡ್ ನನಗ್ ಬೇಕಷ್ಟೇ, ಇಲ್ಲ ಅಂದ್ರೆ ಇಬ್ರು ಎನ್ಕೌಂಟರ್ ಮಾಡಿಸ್ಬಿಡ್ತೀನಿ ಅಷ್ಟೇ. ಸರ್ ಸರ್, ಹಂಗ್ ಮಾಡ್ಬೇಡಿ ಸರ್. ಸಾಯಂಕಾಲದೊಳಗೆ ಗೋಲ್ಡ್ ನಮ್ಮ ಮನೇಲಿ ಇರಬೇಕು ಅಷ್ಟೇ. ಎನ್ಕೌಂಟರ್ ಮಾಡೋವರೆಗೂ ನಾವೇನ್ ಹುಣ್ಸೆ ಹಣ್ಣು ಕೊಡ್ತಾ ಇರ್ತೀವ? ನಾನ್ ಪೇಪರ್ ಚಾನೆಲ್ ಅಂತ ಹೋದ್ರೆ ಜನ ಎನ್ಕೌಂಟರ್ ಮಾಡ್ತಾರೆ ನಿಮ್ ಬಾಸ್ನ. ಈಗ ನಾವೇನ್ ಮಾಡೋಣ ಡೈರೆಕ್ಟ್ರೆ? ಬ್ರದರ್, ಈಗಾಗಿರೋ ಮರ್ಡರು ಗೋಲ್ಡ್ ಇಂದಾನೆ ಅಂತ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಗೋಲ್ಡ್ ಅಂತೂ ಕಳವಾಗಿದೆ. ಒಂದ್ ವೇಳೆ ಕದ್ದಿರೋನೇನಾದ್ರೂ ಸಿಕ್ಕಾಕೊಂಡ್ರೆ ಪೊಲೀಸ್ನವರು ಜಾಡ್ ಹಿಡ್ಕೊಂಡು ಇಲ್ಲಿಗೆ ಬರ್ತಾರೆ. ಆಗ ನಾನು, ನೀವು, ನಿಮ್ಮ ಬಾಸು ಎಲ್ಲರೂ ಸೊಳ್ಳೆಗಳಿರೋ ಚಿತ್ರದುರ್ಗ ಜೈಲಲ್ಲಿ ಸಿಲ್ವರ್ ಪ್ಲೇಟಲ್ಲಿ ಹಿಟ್ ಮುರಿಬೇಕಾಗುತ್ತೆ. ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಆಸೆ. ಒಂದು ವೇಳೆ ನಮ್ಮ ಸ್ಟಾರ್ ಚೆನ್ನಾಗಿದ್ದು ಗೋಲ್ಡ್ ಸಿಕ್ಬಿಟ್ರೆ ನಿಮ್ಮ ಸಿನಿಮಾ ಕೆಲಸನೂ ಆಗುತ್ತೆ, ನಮ್ಮ ಬಾಸಿಂದನು ಬಚಾಗ್ಬೋದು. ಅದಕ್ಕೆ ಏನಾದರೂ ಬಡ ಹುಡ್ಕೋಣ, ಏನಂತೀರಾ? ಕ್ಯಾಮ್ರಾ ಆಕ್ಷನ್ ಕಟ್. ಸರ್, ಗೋಲ್ಡ್ನ ಎಲ್ಲಿ ಅಂತ ಹುಡ್ಕೋದು ಸರ್? ಹಲೋ, ನಿನ್ ಮಧ್ಯ ಬಾಯಾಕ್ಬೇಡ ಸುಂದಿರಪ್ಪ. ಇಷ್ಟೊತ್ತು ಬಗ್ನಿಗೂಟ ಇರ್ಲಿಲ್ಲ, ಈಗ ಬಗ್ನಿಗೂಟ ಇಟ್ಕೊಂಡಂಗಾಗಿದೆ. ಬ್ರದರ್, ಜೇಬಲ್ ದುಡ್ಡು, ಕಾರಲ್ ಡೀಸೆಲ್ ಖಾಲಿ ಆಗೋರ್ಗು ಹುಡ್ಕೋಣ. ಆಗಿದ್ದಾಗ್ಲಿ ಸುನಿಲ್ ಬನ್ನಿ, ನಡಿ ನಡಿ. ಸರ್ ಏನ್ ಸುನಿಲ್? ಸರ್, ನಾವು ಹೋಗ್ತೀವಿ ಸರ್. ಹೋಗ್ಬಿಡ್ರಪ್ಪ, ಜೊತೆಯಲ್ಲಿ ಬಂದಿದೀವಿ, ಜೊತೆಯಲ್ಲಿ ಹೋಗೋಣ. ಮುಂದೆ ನೀವು ಸ್ಟಾರ್ ಆಗೋರು. ಈ ತರ ಸ್ಟಾರ್ಗಿರಿ ನಮ್ ಬೇಡ ಸರ್. ನಾವು ಸಿನಿಮಾದಲ್ಲಿ ಏನೇನೋ ಆಗ್ಬೇಕು ಅಂತ ಆಸೆ ಪಟ್ಕೊಂಡ್ಬಂದ್ವಿ, ಆದ್ರೆ ಇಲ್ಲಿ ನೋಡಿದ್ರೆ ಬೇರೆ ಏನೋ ನಡೀತಿದೆ. ಏನಾಗಲಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಸುನಿಲ್, ರಚನಾ, ಸುಮ್ಮನೆ ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬೇಡ. ನೀವು ಹೊರಡಿಪ್ಪ, ನೀವಿಬ್ರು ಹೊರಡಿ. ನಾವು ಈ ಜಾಡಲ್ಲಿ ಸಕ್ಸಸ್ಫುಲ್ ಆದರೆ ನಿಮ್ಮನ್ನು ಮೀಟ್ ಮಾಡ್ತೀವಿ. ದಯವಿಟ್ಟು ಯಾರಿಗೂ ಹೇಳಕ್ಕೆ ಹೋಗಬೇಡಿ ಪ್ಲೀಸ್. ಇಲ್ಲ ಸರ್, ಯಾರಿಗೂ ಹೇಳಲ್ಲ ಸರ್. ಓಕೆ, ಥ್ಯಾಂಕ್ ಯು. ಗೋಡ್ಗೋಸ್ಕರ ಹೈವೇ ಸುತ್ತಂಗ ಆಗೋಯ್ತು. ನನ್ ಪಾಡು ನಾಯಿಗಿಂತ ಕಡೆ ಮಾಡ್ಬಿಟ್ಟಲ್ರಿ. ಬಂದು ಇಲ್ಲೆಲ್ಲರೂ ಸಿಕ್ಕೋ ದುಡ್ಕೋಣ. ಜೇಮ್ಸ್, ಏನ್ ಅದೃಷ್ಟನೋ ನಮ್ದು, ಇಲಿ ಹೊಡಿಯಕ್ಕೆ ಅಂತ ಹೋಗ್ಬಿಟ್ಟು ಹುಲಿನೇ ಹೊಡ್ಬಿಟ್ವಲ್ಲ ಮಗ. ಫಸ್ಟ್ ಡೈರೆಕ್ಟರ್ನ ಮುಗಿಸ್ಬಿಡೋಣ, ಗೋಲ್ಡ್ ಆಮೇಲೆ ನೋಡೋಣ. ಮಗ, ಡೈರೆಕ್ಟರ್ ಡೆತ್ ನೋಟು ನಮ್ ಕೈಲಿದೆ, ಅವನ್ನ ಯಾವಾಗ ಬೇಕಾದ್ರೂ ಮುಗಿಸ್ಬೋದು. ಮೊದಲು ಈ ಗೋಲ್ಡ್ ಕರ್ಕ್ಸಣ. ರಘು, ಮೊದಲು ಕಮಿಟ್ಮೆಂಟ್, ಇಲ್ಲೇ ಹತ್ರದಲ್ಲಿದ್ದೀವಿ, ಮುಗಿಸ್ಬಿಡೋಣ. ಬೇಡ ಕಣೋ ಜೇಮ್ಸ್, ನನ್ನ ಮಾತು ಕೇಳು. ಈ ಗೋಲ್ಡಿಂದ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಡೈರೆಕ್ಟ್ರನ್ನ ಬೆಂಗಳೂರಲ್ಲೇ ಡೀಲ್ ಮಾಡೋದ್ರಾಯ್ತು ಬಿಡು. ನೀನು ಅನ್ಕೊಂಡಿರೋ ಸುಲಭ ಅಲ್ಲ ಗೋಲ್ಡ್ನ ಡೀಲ್ ಮಾಡೋದು. ಐ ಟಿ ಅವರು ಹದ್ದಿನ ಕಣ್ತರ ಕೆಲಸ ಮಾಡ್ತಾ ಇದ್ದಾರೆ. ಬೇಟೆ ಇಲ್ಲೇ ಇದೆ, ಮುಗಿಸ್ಬಿಡೋಣ ಬಾ. ಆಯ್ತು, ನಾವು ನಾವೇ ಯಾಕೆ ಜಗಳ ಆಡೋದು? ಈ ಗೋಲ್ಡ್ ಇಟ್ಕೊಂಡು ತಿರುಗಾಡಿದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ಇದನ್ನ ಇಲ್ಲೇ ಎಲ್ಲರೂ ಬಚ್ಚಿಟ್ಟು ಕೆಲಸ ಮುಗಿಸೋಣ. ನಡಿ, ಎಲ್ಲಿಡಣ? ಜೇಮ್ಸ್, ಮೇನ್ ರೋಡಲ್ಲಿ ಡಿವೈಡರ್ಗಳ ಮಧ್ಯೆ ಹೂವಿನ ಗಿಡದಲ್ಲಿ ಇಟ್ಟರೆ ಅಲ್ಲಿ ವೆಹಿಕಲ್ಸ್ ಇರುತ್ತೋ, ಯಾರಾದರೂ ನೋಡಿದ್ರೆ. ರಘು, ನೀರಲ್ಲಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಒಳ್ಳೆ ಐಡಿಯಾ, ನಡಿ ನಡಿ ನಡಿ. ಹಾಂ ಜೇಮ್ಸ್, ಆ ಕಡೆ ಈ ಕಡೆ ನೋಡು. ಕವರ್ ತಗೋದು ಇದನ್ನ. ಬೇಗ ಬಟ್ಟೆ ಬಿಚ್ಚು, ಬಟ್ಟೆ ಬಿಚ್ಚು, ನೀರಲ್ಲಿ ಒಂದೇ ಆಗುತ್ತೆ. ಒಂದು ನಿಮಿಷ. ಗಿಡ ಗಿಡ ಇದೆಯಲ್ಲ ಅಲ್ಲಿ.
ಒಳ್ಳೇದು ಮಾಡಕ್ ಹೋಗಿ ಹೀಗಾಗುತ್ತೆ. ಸರಿ, ಈಗ ಎಲ್ಲಿದ್ದೀರಾ ಸರ್? ಅದು ಯಾರು ಸರ್? ಶಿರಾ 18ನೇ ಮೈಲಿಗಲ ಹತ್ರ ಇದ್ದೀವಿ ಸರ್. ಆಯ್ತು, ಅಲ್ಲೇ ನಾನು ಬರ್ತೀನಿ. ಆಯ್ತು ಸರ್. ಬಿಸಿ ಬರ್ತಾ ಟ್ರೈ ಮಾಡು ಇನ್ನೊಂದ್ಸಲ. ಹೇ, ಹಿಂಗಾಗ್ತಾ ಇದೆ, ಕೊಡು ಕೊಡು. ಹಲೋ, ಯಾರು ಮತ್ತಾರು? ಹಲೋ ಸರ್, ನಾನು ಉದಯ್ ಮಾತಾಡ್ತಾ ಇರೋದು. ಹೇಳಿ ಉದಯ್. ಸರ್, ಅದೇ ಗಾಡಿ ಸರಿ ಹೋಯ್ತಾ? ಇಲ್ಲ ಉದಯ್, ಸದ್ಯಕ್ಕೆ ರಿಪೇರಿ ಆಗಲ್ಲ. ಸರ್, ಅದೇ ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾವೇ ಬಂದ್ಬಿಡ್ತೀವಿ. ಏ ಬೇಡ ಬೇಡ, ನೀವೇನು ಬರೋದು ಬೇಡ. ಸರ್ ಒಂದ್ ನಿಮಿಷ, ಕೇಳಿಸ್ತಿಲ್ಲ. ಇಲ್ಲ, ನೀವೇನು ಬರೋದು ಬೇಡ, ನಾವೇ ಬೇರೆ ಗಾಡಿ ಮಾಡ್ಕೊಂಡು ಬರ್ತೀವಿ. ನಾಳೆ ನಿಮಗೆ ಫೋನ್ ಮಾಡ್ತೀನಿ. ಸರ್ ಸರ್ ಸರ್, ಕಟ್ ಮಾಡ್ಬಿಟ್ಟ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ. ಯಾರು ಯಾರು? ಪ್ರೊಡ್ಯೂಸರು. ನಿಮಗೆ ಪ್ರೊಡ್ಯೂಸರ್ ಚಿಂತೆ, ನನಗೆ ಗೋಲ್ಡ್ ಚಿಂತೆ. ಬನ್ರಿ ಹುಡ್ಕೋಣ. ಏಯ್, ಏನು ಮಾಡೋದೀಗ ರಘು? ನನ್ನ ಫೋನಲ್ಲಿ ಮಾತಾಡಬೇಕಾದಾಗ ಆಂಬ್ಯುಲೆನ್ಸ್ ಸೌಂಡ್ ಕೇಳಿಸ್ತು. ಏಯ್, ಹಾಗಾದ್ರೆ ಇಲ್ಲೇ ಎಲ್ಲೋ ಇರಬೇಕು. ಗಾಡಿ ಎತ್ತು, ಗಾಡಿ ಎತ್ತು. ನಮಸ್ಕಾರ. ಈ ವ್ಯಕ್ತಿನೆಲ್ಲಾದ್ರೂ ನೋಡಿದ್ದೀರಮ್ಮ? ಇಲ್ವಲ್ಲ. ಇಲ್ಲ, ಗಾಡಿ ಇಲ್ಲೇ ಇರಲಿ, ಬರ್ತೀವಿ. ಆಯ್ತು, ಹೋಗಿ. ಟೆನ್ಷನ್ ಇದ್ರೆ ಅವ್ರ ಹತ್ರನೇ ಇಟ್ಕೋಬೇಕು, ಬೇರೆಯವ್ರ ಹತ್ರ ಇಟ್ಕೊಂಡ್ರೆ ಗುಂಡು ಎರಡು ಹೋಳ ಆಗುತ್ತೆ. ಆಯ್ತು ಮೇಡಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಎರಡು ಎಣ್ಣೆ ನೋಡಿರಿ, ಸುಮ್ಮನೆ ರೀ ಬ್ರದರ್, ಇವ್ರ ಹತ್ರ ಎಲ್ಲ ಏನು ನಿಮ್ದು? ಎಳ್ನೀರು ಕುಡಿ. ಅವರನ್ನು ಪೇಮೆಂಟ್ ಕೇಳಿಲ್ಲ ಮಾರೇ, ಒಂದು ಶೇರ್ ಕೊಡಿ ಅಂತ ಕೇಳಿದ್ದು. ಇಲ್ಲಿ ಶೇರು ಇಲ್ಲ, ಕೀರು ಇಲ್ಲ, ಹೋಯ್ತಲ್ಲ ನಂದು 2 ಕೋಟಿ. ಸರ್, ನಾನು ಅವತ್ತೇ ಹೇಳಿದೆ ಕೇಳಿಲ್ಲ, ಐರನ್ ಲೆಗ್ ಹಾಕೋಬೇಡಿ, ಬಿಸ್ನೆಸ್ ಆಗಲ್ಲ ಅಂತ ಹೇಳಿದೆ ನಾನು. ಕೇಳಿದ್ರ ಹೋದ್ರೆ ಹೋಯ್ತು ಬಿಡಿ ಮಾರೇ, ಮಂಡೆ ಬಿಸಿ ಯಾಕೆ ನೋಡಿ. ನನ್ನ ಹಣೆಯಲ್ಲಿ ಸಿನಿಮಾದಲ್ಲಿ ಕಳ್ಕೊಳ್ಬೇಕಂತ ಬರೆದಿತ್ತು, ಅದು ಹಾಗೆ ಆಯ್ತು. ಎಂತ ಮಾಡ್ಲಿಕ್ಕೆ ಆಗ್ತದೆ? ನಾನು ಒಂದು ಮಾತ್ರ ಹೇಳ್ತೇನೆ, ನಾನು ಸ್ನಾನ ಮಾಡುವಾಗ ನನ್ನ ಕೂದಲು 2 ಉದುರ್ತದಲ್ಲ, ಆ 2 ಕೂದಲಿಗೆ 2 ಕೋಟಿ ಸಮ ಅಂತ ಹೇಳ್ತೇನೆ, ಗೊತ್ತುಂಟ ನಿಮಗೆ? ಎಲ್ಲವನ್ನು ವೈಟಲ್ಲಿ ಮಾಡಿದರೆ ಐ ಟಿ ಅವರು ನಮಗೆ ಹಾಕಿ ಗುಮ್ಲಿಕ್ಕಿತ್ತು ಗೊತ್ತುಂಟ? ಅರ್ಧ ವೈಟು ಅರ್ಧ ಬ್ಲ್ಯಾಕು. ನಮ್ಮ ಹುಡುಗರನ್ನು ಕಳಿಸಿಕೊಡ್ತೇನೆ, ಲೆಕ್ಕಾಚಾರ ಮಾಡಿ ಅವರನ್ನು ಕಳಿಸಿಕೊಡಿ. ಹಾಗೆ ಇನ್ನೊಂದು ಮಾತು, ಈ ದಪ್ಪ ಮೆಣಸಿನಕಾಯನ್ನು ಇಟ್ಟುಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಸಿನಿಮಾದವರ ಸಹವಾಸ ಮಾತ್ರ ಬೇಡ ಮಾರೇ. ಸಾರ್, ಬೇಟೆಯಾಡ ಹುಲಿಗಳ ಮೇಲೆ ಬಾಜಿ ಕಟ್ಟಬೇಕು ಸಾರ್. ಹುಲಿಯ ಹುಲಿಯೂ ಬೇಡ, ಇಲಿಯೂ ಬೇಡ, ನಿಮ್ಮ ಸಿನಿಮಾದವರ ಸಂಬಂಧ ಬೇಡವೇ ಬೇಡ ಮಾರೇ. ಏನ್ ಹೇಳು, ಎಲ್ಲಿದ್ಯಾ? ಮಹಾಲಕ್ಷ್ಮಿ ಲೇಔಟ್. ಮನೇಲಿ ಅಕ್ಕಿ ಬೇಳೆ ಸಾಂಬಾರ್ ಪುಡಿ ಕಾರ್ ಪುಡಿ ಕಾಫಿ ಪುಡಿ ಏನೂ ಇಲ್ಲ. ಹ್ಮ್, ಸರಿ ಬರ್ತೀನಿ ಹೇಳು. ಬೇಗ ಬಾ.
ನಡೀತಾ ಇರುವಾಗ ಎರಡು ಕಾಸು ಮಾಡ್ಕೋಬೇಕು. ಈ ಪ್ರೊಡ್ಯೂಸರ್ ಏನು ರೆಗ್ಯುಲರ್ ಆಗಿರ್ತಾರ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಅಷ್ಟಕ್ಕೂ ಇವ್ರೇನು ವೈಟ್ ಅಲ್ಲಿ ಸಿನಿಮಾ ಮಾಡ್ತಾರ, ಬ್ಲ್ಯಾಕ್ ಅಲ್ಲಿ ಸಿನಿಮಾ ಮಾಡ್ತಾರ ತಾನೆ. ಯಾರ್ಯಾರ ಥರ ಮೇಲೆ ಕೈ ಇಟ್ಟಿರ್ತಾರೋ. ಸಮುದ್ರದಲ್ಲಿ ಒಂದು ಬಿಂದಿಗೆ ನೀರು ತಗೊಂಡ್ರೆ ಸಮುದ್ರ ಏನು ಖಾಲಿ ಆಗಲ್ಲ ಬಿಡಿ ಸರ್. ಅಣ್ಣ ಅಣ್ಣ, 2 ರೂಪಾಯಿ ಕೊಡೋಣ ಮಗಿಗೆ ಊಟಕ್ಕೆ. ಇಲ್ಲಮ್ಮ. ಅಣ್ಣ ಕೊಡೋಣ. ಇಲ್ಲಮ್ಮ ಹೋಗು. ಕೊಡೋಣ ಅಣ್ಣ, ಮಗಿಗೆ ತುಂಬ ಹೊಟ್ಟೆ ಹಸಿತಾಯ್ತಣ್ಣ. ನನ್ನ ಹತ್ರ ದುಡ್ಡು ಇಲ್ಲಮ್ಮ. ಅಣ್ಣ 50 ರೂಪಾಯಿ ಆಯ್ತಣ್ಣ, ಇಟ್ಕೊಂಡು ಊಟ ಮಾಡ್ಕೊಳ್ಳಿ. ಇದೆಲ್ಲ ಬೇಡಮ್ಮ. ಅಣ್ಣ ಇಟ್ಕೊಳ್ಳೋಣ, ನಾನು ಹೆಂಗಾರ ಸಂಪಾದನೆ ಮಾಡ್ಕೋತೀನಿ. ಇದೆಲ್ಲ ಬೇಡಮ್ಮ. ಅಮ್ಮ ಬಾಯಿಲ್ಲ, ಒಂದು ನಿಮಿಷ ಬಾಯಿಲಿ. ಕೊಟ್ಮೇಲೆ ವಾಪಸ್ ಇಸ್ಕೊಳ್ಳಲ್ಲ ಅಣ್ಣ. ಏನ್ರಿ ಇದು 50 ರೂಪಾಯಿ? ಉಪ್ಕಾದ್ರೆ ಮೆಣಸಿನ್ಕಾಯ್ಗಾಗಲ್ಲ, ಮೆಣಸಿನ್ಕಾಯ್ಗಾದ್ರೆ ಉಪ್ಕಾಗಲ್ಲ. ಮೆತ್ತಗ್ ಮಾತಾಡು, ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಅಯ್ಯೋ ನಮ್ ಬಡಿವಾರ ಎಲ್ಲರಿಗೂ ಗೊತ್ತಿರೋದೆ ಬಿಡಪ್ಪ, ತೂತ್ ಬಿದ್ದಿರೋ ಮಡಕೆಗಳು ಅಂತ. ಹುಡುಗರ್ಗೆ ಸ್ಕೂಲ್ ಫೀಸ್ ಕಟ್ಬೇಕು, ದಿನ ತರಕಾರಿ, ರೇಷನ್, ಕೇಬಲ್, ಹಾಲು, ನಾನ್ ಹೆಂಗಪ್ಪ ಮ್ಯಾನೇಜ್ ಮಾಡೋದು? ನಿನ್ ಪಿಕ್ಚರ್ ಫ್ಲಾಪ್ ಆದಾಗ್ಲೇ ಬಡ್ಕೊಂಡೆ, ಈ ಕೆಲ್ಸ ಬಿಟ್ಟು ಬೇರೆ ಏನಾದ್ರೂ ನೋಡ್ಕೊ ಅಂತ. ನೋಡು, ನಿನ್ನ ಬೇಕಾದ್ರೆ ಬಿಡ್ತೀನಿ, ಆದ್ರೆ ಈ ಸಿನಿಮಾ ಮಾತ್ರ ಬಿಡಲ್ಲ. ಬಿಡ್ಬೇಡಪ್ಪ, ಗಟ್ಟಿಯಾಗಿ ತಪ್ಕೋ. ನಿನ್ ಕಿಸ್ತಿರೋದು 2 ಫ್ಲಾಪ್. ನಿನ್ ಹಿಂದೆ ಬಂದವರೆಲ್ಲ ಸಿನಿಮಾ ಮಾಡಿ ದುಡ್ಡು ಮಾಡ್ತಾರೆ. ಸ್ವಾಭಿಮಾನ ಬಿಟ್ ಬದ್ಕಪ್ಪ, ಆಗ್ಲಾದ್ರೂ ಉದ್ಧಾರ ಆಗ್ತೀಯಾ? ನೋಡು, ಪೆನ್ನಿಂದ ಬರ್ದಿರೋ ಗೆರೆನ ಅಳಿಸ್ಬೋದು, ಆದ್ರೆ ಹಣೆ ಬರಹದಲ್ಲಿ ಬರ್ದಿರೋ ಗೆರೆನ ಯಾರು ಅಳಿಸಕ್ಕಾಗಲ್ಲ. ನಿನ್ ಕತೆ ಪುರಾಣ ಎಲ್ಲ ಪುಂಗ್ಬೇಡ, ಮನೆ ಕತೆ ಹೇಳೋ. ನೋಡು, ಜೀವನದಲ್ಲಿ ತಾಳ್ಮೆ ಇರ್ಬೇಕು. ಬೆಳಕಾದ್ಮೇಲೆ ಕತ್ಲೆ ಬರುತ್ತೆ, ಕತ್ಲಲ್ಲಿ ಬೆಳಕ್ ಕೊಡೋ ಚುಕ್ಕಿಗಳಿರುತ್ತೆ, ಅದನ್ ಮರಿಬೇಡ. ನಾವೆಲ್ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು. ಹುಡ್ಕಪ್ಪ ಹುಡ್ಕೋ, ಎವ್ರಿಡೇ ಬ್ಯಾಟ್ರಿ ಹಾಕೊಂಡು ಹುಡ್ಕೋ. ನಿನ್ ಕಟ್ಕೊಂಡಿರೋದಕ್ಕೆ ಒಂದ್ ಶಾಪಿಂಗು ಔಟಿಂಗು ಏನೂ ಇಲ್ಲ. ಡೈರೆಕ್ಟರ್ ಅಂತ್ಯ, ಯಾವತ್ತಾದ್ರೂ ಮಾಲ್ ಅಲ್ಲಿ ಫಿಲಂ ತೋರಿಸಿದ್ಯಾ ನೀನು? ಏನಂತ ಮಾತಾಡ್ತಾ ಇದ್ಯಾ? ಹೋಗಿ ಆ ಪ್ರೊಡ್ಯೂಸರ್ ಹತ್ರ ದುಡ್ಡು ತಗೊಂಬ ಹೋಗು. ಏನಾದರೂ ಅಚೀವ್ ಮಾಡಬೇಕು ಅಂತಿದ್ರೆ ಬ್ಯಾಚುಲರ್ ಆಗಿದ್ದಾಗಲೇ ಮಾಡಬೇಕು. ಮದುವೆ ಆದ್ಮೇಲೆ ಏನಾದರೂ ಅಚೀವ್ ಮಾಡ್ತೀವಿ ಅಂತ ಹೋದ್ವೋ, ನಂತರ ಹರಕೆಯ ಕುರಿನೇ. ನಾಳೆ ಕಳಿಸಿ ಕೊಡ್ತೀನಿ ಮಾರಾಯರೆ, ನೀವು ಮಂಡೆ ಬಿಸಿ ಮಾಡಬೇಡಿ ಆಯ್ತಾ? ಡೈರೆಕ್ಟರ್ ಸಾಹೇಬ್ರೇ, ಏನು ಬಂದದ್ದು? ಸರ್, ಸುಮಾರು ಜನಕ್ಕೆ ಪೇಮೆಂಟ್ ಆಗಿಲ್ಲ, ಎಲ್ಲರೂ ನನಗೆ ಫೋನ್ ಮಾಡ್ತಿದ್ದಾರೆ, ಮತ್ತು ನಾನೂ ಪೇಮೆಂಟ್ ತೊಗೊಂಡಿಲ್ಲ, ಮನೆ ಕಡೆ ಬೇರೆ ತುಂಬ ಕಷ್ಟ ಇದೆ. ಅಲ್ಲ ಮಾರ್ರೆ, ನಿಮ್ಮನ್ನು ನಂಬಿ ನಾನು 4 ಕೋಟಿ ಬಂಡವಾಳ ಹೂಡಿದ್ದೆ, ಗೊತ್ತುಂಟ? ಅದರಲ್ಲಿ 2 ಕೋಟಿ ಗೋವಿಂದ. ನನಗೆ ಕಾಸು ಇಲ್ಲ, ಕರಿಮಣಿನೂ ಇಲ್ಲ. ಈಗ ನೋಡಿದ್ರೆ ನೀವು ಪೇಮೆಂಟ್ ಕೇಳಲಿಕ್ಕೆ ಬಂದಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಏನಾದರೂ ಉಂಟಾ? ನನ್ನಿಂದ ಏನು ಲಾಸ್ ಆಗಿಲ್ಲ ಸರ್, ನನ್ನ ಕೆಲಸ ನಾನು ನೀಟಾಗೆ ಮಾಡಿದ್ದೀನಿ, ನೀವು ನನ್ನ ಮಾತು ಕೇಳಲಿಲ್ಲ, ಎಲ್ಲ ಡಿಸಿಷನ್ ನೀವೇ ತಗೊಂಡ್ರಿ. ಬರಬೇಕಾದ್ರೆ ಡೈರೆಕ್ಟರ್ ನಂಬ್ತೀರಾ, ಹೋಗ್ಬೇಕಾದ್ರೆ ಕೆಲಸದವ್ರು ನಂಬ್ತೀರಾ? ಆಗಿದ್ದ ಆಯ್ತು ಬಿಡಿ ಮಾರ್ರೆ, ನೋಡಿ ಕತ್ತರಿಸಿದ ಕೂದಲು, ಮೈಗೆ ಹಾಕಿದ ಸೋಪು ವಾಪಸ್ ಬರ್ಲಿಕ್ಕುಂಟ, ಹಾಗೆಯೇ ಈ ಸಿನಿಮಾದಲ್ಲಿ ಹಾಕಿದ ಬಂಡವಾಳ. ನನಗೆ ಶೀತ ಆದಾಗ ನನ್ನ ಮೂಗಿಂದ ಬರ್ತದಲ್ಲ ಗಲೀಜು, ಅದಕ್ಕೆ ಸಮಯ ದುಡ್ಡು. ಸರ್, ನನ್ನ ದುಡ್ಡು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಸಿನಿಮಾಗೆ ಕಷ್ಟಪಟ್ಟು ಕೆಲಸ ಮಾಡಿದಾರಲ್ಲ ಕಾರ್ಮಿಕರು, ಅವ್ರ ದುಡ್ಡಾದರೂ ಕ್ಲಿಯರ್ ಮಾಡಿ ಸರ್. ಈ ಹೆಬ್ಬಾವಿನ ಹಾಗೆ ಸುಳಿ ಸುತ್ಕೊಂಡು ಬಿಡ್ತೀರಾ? ಸುಶೀಲ ಏನ್ರಿ, 10,000 ಹಣ ತಕೊಂಬಾ. ಸರಿ. ನೋಡ್ರಿ, ಈ ಹಣ ನೀವ್ ಇಟ್ಕೊಳ್ಳಿ, ಆ ಕೆಲಸದವ್ರಿಗೆ ಏನಾರು ಹೇಳ್ರಿ. ಸರ್, 5 ತಿಂಗಳ ಕೆಲಸ ಮಾಡಿದಕ್ಕೆ 10,000 ರೂಪಾಯಿನ ನನಗ್ ಬೆಲೆ ಕಟ್ಟಿ ಸರ್, ಪರವಾಗಿಲ್ಲ, ಆದ್ರೆ ನನ್ನ ವೃತ್ತಿಗೆ ಬೆಲೆ ಕಟ್ಬೇಡಿ. ನಾನು ಅಣ್ಣವರು ವಿಷ್ಣುವರ್ಧನ್ ಸಿನಿಮಾ ನೋಡಿ ಕಲ್ತಿದ್ದೀನಿ, ನನಗೆ ಕೊಟ್ಟ ಅಭ್ಯಾಸ ಇದೆಯಾ ಹೊರತು ಬೇಡ ಅಭ್ಯಾಸ ಇಲ್ಲ. ನಾನು ಕಷ್ಟದಲ್ಲಿದ್ದೀನಿ ಅಂತ ಕತ್ ಕುಯ್ಕೊಳ್ಳಕ್ಕಾಗಲ್ಲ ಸರ್, ಬರ್ತೀನಿ. ನಮಸ್ಕಾರ. ಓಹೋ, ಗಾಳಿ ಹೋಗ್ತಾ ಉಂಟು, ಗರ್ವ ಮಾತ್ರ ಕಮ್ಮಿ ಆಗ್ಲಿಕ್ಕಿಲ್ಲ ನೋಡು, ಮಹಾನ್ ಸ್ವಾಭಿಮಾನಿ. ಹಲೋ, ನಮಸ್ಕಾರ ಮಂಜಣ್ಣ. ಯಾರು? ನಾನು ಡೈರೆಕ್ಟರ್ ಮಂಜಣ್ಣ. ಹೇಳ್ರಿ ಡೈರೆಕ್ಟ್ರೆ. ಮಂಜಣ್ಣ, ಒಂದು ಒಳ್ಳೆ ಕಥೆ ಮಾಡ್ಕೊಂಡಿದ್ದೀನಿ. ಎಲ್ರಿ, ಮೊನ್ನೆ ನೀವು ಮಾಡಿದ ಪಿಕ್ಚರ್ ಫ್ಲಾಪ್ ಆಯ್ತಲ್ರಿ. ಮಂಜಣ್ಣ, ನಾನು ಹೇಳ್ದಂಗೆ ಕೇಳಲಿಲ್ಲ ಪ್ರೊಡ್ಯೂಸರು, ಅವ್ರದೇ ಮಿಸ್ಟೇಕು. ಸರಿ, ನಾನು ಫೋನ್ ಮಾಡ್ತೀನಿ. ಒಳ್ಳೆ ಸಬ್ಜೆಕ್ಟು ಮಂಜಣ್ಣ, ಖರ್ಚು ಕಮ್ಮಿ. ನಾನು ಫೋನ್ ಮಾಡ್ತೀನಿ, ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಓಡ ಕುದುರೆ ಮೇಲೆ ದುಡ್ಡು ಕಟ್ಟೋದೇ ಕಷ್ಟ ಇದೆ, ಅಂಥದ್ರಲ್ಲಿ ಕುಂಟ ಕುದುರೆ ಮೇಲೆ ಯಾರಾದ್ರೂ ದುಡ್ಡು ಕಟ್ತಾರ? ಬುದ್ಧಿ ಇಲ್ಲ ಅವನಿಗೆ. ಹಲೋ ಸರ್, ನಮಸ್ತೆ. ಹಾ ನಮಸ್ತೆ ಸರ್, ನಾನು ಅರುಣ್ ಮಾತಾಡ್ತಿರೋದು. ಗೊತ್ತಾಯ್ತು ಹೇಳಿ ಡೈರೆಕ್ಟ್ರೆ. ಸರ್, ಒಂದು ಒಳ್ಳೆ ಸ್ಟೋರಿ ಮಾಡ್ಕೊಂಡಿದ್ದೀನಿ. ರೀಮೇಕ್ ಮಾಡ್ತೀರಾ? ರೀಮೇಕಾ? ಹೌದು ರೀ, ಈಗ ನಡೀತಾ ಇರೋ ಟ್ರೆಂಡ್ ಅದೇ ತಾನೇ.
ಸರ್ ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ. ನೋಡಿ ರೀಮೇಕ್ ರೈಟ್ಸ್ ತಂದಿದ್ದೀನಿ, ಮಾಡೋಗಿದ್ರೆ ಹೇಳಿ, ನಿಮ್ ಕೈಲೇ ಮಾಡಿಸ್ತೀನಿ. ಸರ್ ಅದು ನಾನು ಯಾವುದು ರೀಮೇಕ್ ಮಾಡಿಲ್ಲ. ಈ ಸಿನಿಮಾ ಮಾಡಿ ಹೊಟ್ಟೆ ಹಸ್ತವನಿಗೆ ಯಾವ ಊಟ ಆದ್ರೆ ಏನು? ಓಕೆ ಸರ್ ತಿಳಿಸ್ತೀನಿ. ಜೀವನದಲ್ಲಿ ಸೋಲ್ಬಾರ್ದು, ಸೋತ್ರೆ ಆಳ್ಗೊಂದು ಕಲ್ಲೆಸ್ಬಿಡ್ತಾರೆ. ಸರ್ ಸಾಹೇಬ್ರ ಇಲ್ಲ ಸರ್, ಹೊರಗಡೆ ಹೋಗಿದ್ದಾರೆ. ಯಾರು ಮಾತಾಡೋದು? ಸರ್ ನಾನ್ ರಾಮಲಿಂಗಂ ಸರ್, ಸಾಹೇಬ್ರ ಪಿ ಎ. ಬಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಫೀಸ್ಗೆ ಫೋನ್ ಮಾಡಿ ಕೇಳಿ. ಸರಿ ಸರ್ ಓಕೆ. ಡೈರೆಕ್ಟ್ರೆ ಮತ್ತೆ ಪಿಕ್ಚರ್ ಮಾಡಿದ್ದು ಒಳ್ಳೆ ವರ್ಕೌಟ್ ಆಯ್ತಾ? ಹೌದು ಬ್ರದರ್, ಅಲ್ಲಿಗಲ್ಲಿಗೆ ಸರೋಯ್ತು. ನೀವು ಮಾಡ್ಕೊಟ್ಟಿದ್ರಲ್ಲ ರೋಡ್ ಡಾಕ್ಯುಮೆಂಟ್ರಿ, ನಮ್ಮ ಸಾಹೇಬ್ರು ನೋಡಿ ಫುಲ್ ಖುಷಿ ಆಗ್ಬಿಟ್ರು. ಈ ಡಾಕ್ಯುಮೆಂಟ್ರಿ ಮೂಲಾಧಾರ ನೀವೇ ಅಲ್ವಾ ಬ್ರದರ್? ನಿಮ್ಮ ಅದೃಷ್ಟ. ಬ್ರದರ್ ಸ್ಮಾಲ್ ಬಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಸಾಹೇಬ್ರಿಗೆ ಹೇಳಿ ಫೈನಾನ್ಸ್ ವ್ಯವಸ್ಥೆ ಮಾಡಿಕೊಡ್ತೀರಾ? ಸಾಹೇಬ್ರು ದುಡ್ಡು ತಗೊಳ್ಳೋ ಕೆಲಸ ಇದ್ರೆ ಮಾಡ್ತಾರೆ, ದುಡ್ಡು ಕೊಡೋ ಕೆಲಸ ಮಾಡಲ್ಲ. ಯಾವುದಾದ್ರೂ ಕಮಿಷನ್ ಬರಲಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಆಯ್ತು ಬ್ರದರ್ ಹಾಗೆ ಮಾಡೋಣ. ಗಣಪತಿ ಬಪ್ಪ ಮೋರಯ್ಯ 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 ಮೋರಯ್ಯ. ನಮಾಮಿ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾಯಂ ಸತ್ವರೇ ನಿತ್ಯಂ ಆಯುಷ್ಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ತು ಏಕದಂತಂ ದ್ವಿತೀಯಕಂ ತೃತೀಯಂ ದೃಷ್ಟಬಿಂಗಂ ಚ ಚತುರ್ಥಂ ಜಟಕರ್ಣಕಂ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ ನಿಮ್ಮ ಹೆಸರು? ಪೂರಿ ಅಂತ ಸರ್. ಪಾನಿಪುರಿನೋ ಮಸಾಲ ಪುರಿನೋ ಸೇವ್ ಪುರಿನೋ ಭೇಲ್ ಪುರಿನೋ? ಒಂದಿನ ಅಚಾನಕ್ ಆಗಿ ನೀರಿಗೆ ಬಿದ್ದೆ ಸರ್, ಆಗ ಪಾನಿಪುರಿ ಅಂತ ಕರೆದ್ರು. ನೀರಿಗೆ ಬಿದ್ದೋಳ್ನ ಎತ್ತಿ ಸೇವ್ ಮಾಡಿದ್ರು, ಆಗ ಸೇವ್ ಪುರಿ ಅಂತ ಕರೆದ್ರು ಸರ್. ನೀರಿಗೆ ಬಿದ್ದೋಳ್ನ ಆತ್ಮಹತ್ಯೆ ಅಂತ ಕೇಸ್ ಹಾಕಿದ್ರು, ಆಗ ಕೋರ್ಟ್ ಅಲ್ಲಿ ನಂಗೆ ಬೇಲ್ ಸಿಕ್ಕಿ ಕೊನೆಗೆ ಭೇಲ್ ಪುರಿ ಅಂತ ಕರೆದ್ರು ಸರ್. ಈ ಟಿವಿ ಅವ್ರು ಇದಾರಲ್ಲ, ಒಂದ್ ವಾರ ಗಂಟೆ ಗಟ್ಲೆ ರುಬ್ಬಿ ಗುಂಡಾಂತರ ಮಾಡಿ ಆ ಸಂಬಂಧ ಇತ್ತು ಈ ಸಂಬಂಧ ಇತ್ತು ಅಂತ ಮಸಾಲೆ ಹಚ್ಚಿ ಕೊನೆಗೆ ನನಗೆ ಮಸಾಲೆ ಪುರಿ ಅಂತ ಕರೆದ್ರು ಸರ್. ಆದ್ರೆ ನನ್ನ ನಿಜವಾದ ನಾಮಧೇಯ ಪೂರ್ವಿಕಾ ಅಂತ ಸರ್. ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ನಿಂದೇನ್ ತೋರ್ಸಪ್ಪ? ತೋರ್ಸೋದೇನಿಲ್ಲ ಸರ್, ಎಲ್ಲ ಮಾಡೋದು. ಏನ್ ಆಕ್ಟಿಂಗ್ ಸರ್? ಸರಿ ಮಾ ನವಿಲಿಗೆ ನಾಟ್ಯ ಚೆನ್ನ, ಕೋಯಿಲಿಗೆ ದುನಿ ಚೆನ್ನ, ಗಂಧದ ಪರಿಮಳ ಚೆಂದ, ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೂ ಚೆನ್ನ, ಮರಕ್ಕೆ ಎಲೆ ಚೆನ್ನ, ಕುಡಿಯಲು ಕಾವೇರಿ ನೀರು ಚೆನ್ನ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೂ ಚೆನ್ನ, ಡೈಲಾಗ್ ಹಾಕ್ಬೇಡಿ ಕಣ್ಣ, ನನ್ನ ಕಡೆಯನ್ನು ಪೋಷಿಸಿದ್ರೆ ನೀವು ಚೆನ್ನ, ಒಂದು ಒಂದೇ ಒಂದು ಅವಕಾಶ ಕೊಟ್ಟರೆ ನಾನು ತಂದೆ ಜೈ ಭಾರತ ಮತ್ತೆ ಜೈ ಕನ್ನಡ. ಹೇಗಿತ್ತು ಸರ್ ಮಾಡಿದ್ದು? ಅವಕಾಶ ಸಿಕ್ಕರೆ ಸರಿಯಾಗಿ ಜೋಡಿಸ್ತೀಯಾ. ಥ್ಯಾಂಕ್ ಯು ಸರ್. ವೆಲ್ಕಮ್. ನಿಮ್ಮ ಪ್ರಸಾದನೇ ನನಗೆ ಶ್ರೀರಕ್ಷೆ ಸರ್. ಓವರ್ ಪರ್ಫಾರ್ಮೆನ್ಸ್ ಬೇಡ, ನೀವಿಬ್ರು ಟಚ್ಚಲ್ಲಿರಿ, ಹೇಳ್ತೀನಿ. ಥ್ಯಾಂಕ್ ಯು ಸರ್. ಓ ಸರ್, ಇಲ್ಲೇ ಆಡಿಷನ್ ನಡೀತಾ ಇರಂಗಿದೆ. ಹ್ಞೂ ಬಾ ಸುನೀಲ್, ಕೂತ್ಕೋ. ಸುನೀಲ್, ಇವಾಗ ಆ ತಿಥಿ ಪಿಕ್ಚರ್ ಮಾಡಿದ್ರಲ್ಲ, ಆ ಥರ ಒಂದು ಲೋ ಬಜೆಟಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ. ಓಕೆ ಸರ್. ಲೀಡ್ ಕ್ಯಾರೆಕ್ಟ್ರು ನಿನಗೆ ಫಿಕ್ಸ್ ಮಾಡಿದ್ದೀನಿ, ನೀನೇ ಮಾಡಬೇಕು. ಆಯಿತು ಸರ್. ಸುನೀಲ್, ಈ ಪ್ರಾಜೆಕ್ಟ್ಗೆ ನಿಮ್ಗೆಷ್ಟು ಅರೇಂಜ್ ಮಾಡೋಕ್ಕಾಗತ್ತೆ ಅಮೌಂಟು? ಸರ್ ಒಂದು 5 ಲಕ್ಷ. ಹ್ಞೂ ಆಗ್ಬೋದು ಸುನೀಲ್. ಆಮೇಲೆ ಇದು ಫೀಮೇಲ್ ಆರ್ಟಿಸ್ಟ್ ಬೇಕು ನಿಮ್ಮ ಪೇರಾಗಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಸರ್ ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ, ಅವಳು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಿದ್ದಾಳೆ, ನೀವು ಅಂದರೆ ಕರ್ಕೊಂಬಂದು ಮೀಟ್ ಮಾಡ್ತೀನಿ ಸರ್. ಕರ್ಕೊಂಡು ಬಾ ನೋಡೋಣ. ಜಯ
Dhoni up against Pathan. ನೀವಿಬ್ರು ನಿಂತ್ಕೊಳ್ಳಿ, ಜೋಡಿ ಚೆನ್ನಾಗಿದೆ, ಕೂತ್ಕೊಳ್ಳಿ. ಕಪ್ಪು ಹಣದ ವಿರುದ್ಧ ನಮ್ಮ ಸಮರ, ಇದು ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹೇಳ್ತಾ ಇದ್ದಂತ ಮಾತು. ಈ ಹಿಂದೆ ಕಪ್ಪು ಹಣ ಹೊಂದಿದ್ದವರಿಗೆ ಕೇಂದ್ರ ಸರ್ಕಾರ ಒಂದು ಅವಕಾಶ ಕೂಡ ಕೊಟ್ಟಿತ್ತು, ನಿಮ್ಮ ಬಳಿ ಇರುವಂತಹ ಕಪ್ಪು ಹಣಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿತ್ತು. ಆದ್ರೂ ಹಲವರು ತಮ್ಮ ಬಳಿ ಇದ್ದಂತಹ ಕಪ್ಪು ಹಣವನ್ನ ಹಾಗೆ ಉಳಿಸ್ಕೊಂಡಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಿತ್ತು ಸಿನಿಮಾಗ ಹೊಡೆತ ಯಾಕೆ ಸರ್? ಬ್ಲಾಕ್ ವೈಟ್ ಅಲ್ಲೇ ಸಿನಿಮಾ ನಡೀತಾ ಇದ್ದಿದ್ದು, ಇನ್ಮೇಲೆ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ. ಬ್ಲಾಕ್ ದುಡ್ಡಿರೋರ್ ಕಥೆ ಮುಗೀತು. 500 ರೂಪಾಯಿ ಔರ್ 1000 ರೂಪಾಯಿ ಕರೆನ್ಸಿ ನೋಟ್ ಲೀಗಲ್ ಟೆಂಡರ್ ನಹಿ ರಹೆಂಗೆ. ಇವನೇ ಅಣ್ಣ, ಒಬ್ಬೊಬ್ರು ಬ್ಯಾಂಕ್ ನಲ್ಲಿ ಎಷ್ಟ್ಲ ತೆಗಿಬಹುದು ದುಡ್ಡನ್ನ? 2000 ರೂಪಾಯಿ ಅಣ್ಣ, ಒಂದೇ ನೋಟು. ಸರಿ, ಎಷ್ಟು ಜನಗಳನ್ನ ಗುಡ್ಡ ಹಾಕ್ತಿಲ್ಲ? ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗೋರು, ಕೂಲಿ ಕೆಲ್ಸಕ್ಕೆ ಹೋಗೋರು, ಮನೆ ಕೆಲ್ಸಕ್ಕೆ ಹೋಗೋರು, ಒಂದಷ್ಟು ಕೆಲ್ಸ ಇಲ್ದಿರೋ ಯೂತ್ಸ್ ಎಲ್ಲ ಸೇರಿ ಒಂದ್ 500 ಜನ ಡೀಲ್ ಮಾಡ್ತೀನಿ ಅಣ್ಣ. ಒಬ್ಬೊಬ್ರು ಬ್ಯಾಂಕ್ ನಲ್ಲಿ ಎಷ್ಟ್ ಸಲ ಹಣ ತೆಗಿಬಹುದ? ಎಷ್ಟ್ ಸಲ ಬೇಕಾದ್ರೂ ಹಣ ತೆಗಿಬಹುದಣ್ಣ. ಫಾರ್ಮ್ ಫಿಲ್ ಮಾಡ್ತಾರದು, ತೆಗಿತಾರದು. ಒಬ್ಬೊಬ್ರು ಒಂದೊಂದ್ಸಲ ದುಡ್ಡು ತಂದ್ರೆ 300 ರೂಪಾಯಿ ಕೊಡ್ತೀನಿ. ಅವ್ನ ಎಷ್ಟ್ ಸಲ ದುಡ್ಡು ತತ್ತಾನೆ? 8 ಸಲನು ದುಡ್ಡಯ್ಯ, ಹಂಗಂತ ಹೇಳ್ಬಿಡ್ಲ. ಆಯ್ತಾ, ನಾಳೆ ಬೆಳಿಗ್ಗೆ ಎಲ್ರು ವ್ಯವಸ್ಥೆ ಮಾಡ್ತೀನಿ, ಬರ್ಲಾ ಇಲ್ಲಿ. ಏನಣ್ಣ, ಆಮೇಲೆ ದುಡ್ಡು ನಂದು ಅಂತ ಗೊತ್ತಾಗ್ತು. ಮೊದ್ಲೇ ರಾಜಕಾರಣಕ್ಕಲ್ಲ ನಮ್ದು, ಎಲ್ಲೆಲ್ಲ ಕಣ್ಗಳಿರ್ತವೆ, ಹಣೆ ಮೇಲೆ, ಎದೆ ಮೇಲೆ, ಕೈ ಮೇಲೆ. ಹುಷಾರು. ಆಯ್ತಾಯ್ತು, ವಿಷಯ ಸೀಕ್ರೆಟ್ ಆಗಿರ್ಲಿ. ಎಲ್ಲಾರನು ರೆಡಿ ಮಾಡಿ ಸಾಯಂಕಾಲ ಬರಕ್ ಹೇಳ್ರು, ಕ್ಯಾಶ್ ರೆಡಿ ಮಾಡಿರ್ತೀನಿ. ಹುಷಾರು, ನಾನು ನೋಡ್ಕೋತೀನಿ. ಬರೋ, ನಮ್ಮ ಪಾರ್ಟಿ ಹತ್ರ 2 crore ಬ್ಲಾಕ್ ಮನಿ ಇದೆ, ಮಾಡ್ಕೊಡ್ತೀರಾ? ಆಯ್ತ್ರಿ, 30% ಕಮಿಷನ್ ಆಯ್ತದ. 30% ನೀನೇ ತಗೊಂಡ್ರ ನಮ್ಗೇನ್ ಗುರು? 5% ಜಾಸ್ತಿ ಹೇಳ್ರಲ್ಲ ನಿಮ್ ಪಾರ್ಟಿಗೆ. ವೈಟ್ ಇರೋದು ಪಕ್ಕ ಅಲ್ವಾ? ಪಕ್ಕ. ಕ್ಯಾಶ್ ತಗೊಂಡ ಹಿಲ್ಗೆ ಬರ್ಬೇಕ್ರಿ. ಆಮೇಲೆ ಡಿನಾಮಿನೇಷನ್ ಏನೇನೈತ್ರಿ? ಪಕ್ಕ ತಿಳ್ಕೊಂಡು ಫೋನ್ ಮಾಡ್ತೀನಿ. ನೀವ್ ಯಾವ ನೋಟ್ ಕೊಡೋದು? 100, 50, 2000 ಎಲ್ಲ ಹೊಸ ನೋಟ್ಗಳೇ. ಆಯ್ತು ಗುರು, ಒಂದ್ 10 ನಿಮಿಷ ಫೋನ್ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಒಂದು 10 crore ಬ್ಲಾಕ್ ಮನಿ ಇದೆ, ವೈಟ್ ಮಾಡ್ಕೊಡ್ತೀರಾ? ಕಳಿಸಿ ಸರ್. ಮನೇಲಿ ಕಳಿಸ್ಲಾ ಇಲ್ಲ ಬ್ಯಾಂಕ್ ಅಲ್ಲಿ ಕಳಿಸ್ಲಾ? ಮನೆಗೆ ಕಳಿಸಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸುನೀಲ್, ಬ್ಯಾಂಕ್ಗಳ ಮುಂದೆ ಪರದಾಡ್ತಾ ಇದಾರೆ ಜನ. ಹೌದು ಸರ್. ಸರ್, 2000 ರೂಪಾಯಿ ನೋಟ್ ಬದಲು 500 ರೂಪಾಯಿ ನೋಟ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಸರ್. ಹೌದು ಹೌದು ಸುನೀಲ್, 2000 ರೂಪಾಯಿ ನೋಟ್ ತಗೊಂಡ್ರೆ ಯಾರು ಚಿಲ್ಲರೆ ಕೊಡಲ್ಲ. ಇನ್ನೊಂದು ವಾರ 15 ದಿನ ಎಲ್ಲ ಸರ್ ಹೋಗುತ್ತೆ. ಆಮೇಲೆ ಸುನೀಲ್, ಮೂವಿಗೆ ಅಮೌಂಟ್ ಏನಾದರೂ ರೆಡಿ ಮಾಡಿದ್ರಾ? ರೆಡಿ ಇದೆ ಸರ್, ನೀವು ಯಾವಾಗ ಹೇಳ್ತೀರೋ ಅವಾಗ ತಂದ್ಕೊಡ್ತೀನಿ ಸರ್. ಪಬ್ಲಿಸಿಟಿಗೆ ನಿಮ್ಮಿಬ್ರದ್ದು ಒಂದು ಫೋಟೋ ಶೂಟ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಡೈರೆಕ್ಟ್ರೆ, ಬೇಗ ಮನೆ ಹತ್ರ ಬನ್ನಿ. ಆಯ್ತು ಸರ್. ಸುನೀಲ್, ಹಳೆ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ನಾನು ಹೋಗಿ ಬರ್ತೀನಿ. ಸರ್, ಮತ್ತೆ ಸಿನಿಮಾ ಏನಾದರೂ? ಸರ್, ಈ ನೋಟ್ ಬ್ಯಾನ್ ಆಗಿರೋದ್ರಿಂದ ನಿಮಗೆ ಬಂಪರ್ ಗಿಂಪರ್ ಹೊಡೆದಿದೆ ಅಂತ ಕಾಣುತ್ತೆ. ಸಿನಿಮಾ ಏನಾದರೂ ಮಾಡ್ತೀರಾ ಸರ್? ಡೈರೆಕ್ಟ್ರೆ, ನಿಮ್ಮ ಕೈ ಬಾಯಿ ಶುದ್ಧ ಅಂತ ಕರೆಸ್ಕೊಂಡಿದ್ದೀನಿ. ಹೇಳಿ ಸರ್, ನನ್ನ ಕೈ ಬಾಯಿಂದ ಏನು ಶುದ್ಧ ಆಗಬೇಕು? ನೋಡಿ, ನನ್ನ ಹತ್ರ ಬ್ಲಾಕ್ ಮನಿ ಉಂಟು, ಅದು ವೈಟ್ ಆಗಬೇಕು. ಸರ್, ಒಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಇದೆ, ಒಂದು ಲೋ ಬಜೆಟ್ ಸಿನಿಮಾ ಮಾಡೋಣ. ಸಿನಿಮಾ ಸಾವಾಸ ಬೇಡ ಡೈರೆಕ್ಟ್ರೆ, ನಾನು ನಿಮಗೆ 3 lakh rupees ಕೊಡ್ತೇನೆ, ನನಗೂ ವಾಪಸ್ ಕೊಡಬೇಡಿ. ಆಯಿತು ಸರ್. ಹಾಗೆ ಆ ಸಿನಿಮಾದವ್ರಿಗೂ ಬ್ಯಾಲೆನ್ಸ್ ಕೊಡಬೇಕಲ್ಲ, ಅದನ್ನು ಕೊಟ್ಬಿಡಿ ಸರ್. ಫಸ್ಟು ನಿಮ್ಮ ಹೊಟ್ಟೆ ತುಂಬಿಸ್ಕೊಡ್ರಿ, ಆಮೇಲೆ ಅವ್ರ ಹೊಟ್ಟೆ ನೋಡುವ. ಈಗ ನಾನೇನು ಮಾಡಬೇಕು ಸರ್? ಈ ಬ್ಲಾಕ್ ದುಡ್ಡು ಉಂಟಲ್ಲ, ಅದನ್ನು ವೈಟ್ ಮಾಡೋದು ಹೇಗೆ ಅಂತ ಸ್ವಲ್ಪ ಐಡಿಯಾ ಕೊಡಿ. ಸರ್, ಈಗಿರೋ ಅರ್ಜೆಂಟ್ಗೆ ಜನ್ಧನ್ ಅಂತ ಒಂದು ಅಕೌಂಟ್ ಇದೆ, ಅದಕ್ಕೆ ದುಡ್ಡು ಹಾಕ್ಬಿಟ್ರೆ ಎಲ್ಲ ವೈಟ್ ಮಾಡ್ಕೋಬೋದು.
ಜನ್ಧನ್ ಅದೆಂತದ್ರಿ ಸರ್? ಸೆಂಟ್ರಲ್ ಗೌರ್ಮೆಂಟ್ ಅವರು ಬಡವ್ರಿಗೆ ಅಂತ ಮಾಡಿರೋ ಸ್ಕೀಮು. ಅಕೌಂಟ್ ಇಲ್ದಿರೋ ಬಡವ ಒಂದ್ ರೂಪಾಯಿ ಖರ್ಚು ಇಲ್ದಂಗೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಬಹುದು. ಸರ್, ಜನ್ಧನ್ ಅಕೌಂಟ್ ಇರೋ 106 ಜನ ಲೇಬರರ್ಸ್ ಇದಾರೆ, ಅವ್ರ ಅಕೌಂಟ್ ಅಲ್ಲಿ 2.5 ಲಕ್ಷ ರೂಪಾಯಿ ಹಾಕೋಣ, ಆಮೇಲೆ ಡ್ರಾ ಮಾಡಿಸ್ಕೊಳ್ಳೋಣ. ಅವ್ರಿಗೆಲ್ಲ 10,000 ರೂಪಾಯಿ ಕೊಟ್ಟರೆ ಆಯ್ತು, ಆಗ ಎಲ್ಲ ವೈಟ್ ಆಗುತ್ತೆ. ಜನ್ಧನ್ ಅಕೌಂಟಲ್ಲಿರೋ ಹಣನ ಯಾರು ರೈಡ್ ಮಾಡೋಕ್ಕಾಗಲ್ಲ. ಅವರ ಅಕೌಂಟ್ಗೆ ಹಾಕುವ, ಅದು ವಾಪಸ್ ಬರಲಿಲ್ಲ ಅಂದ್ರೆ? ಸರ್, ಅವ್ರಿಗೆ 10,000 ರೂಪಾಯಿ ದುಡ್ಡು ಕೊಡ್ತೀವಲ್ಲ, ನಮ್ಮ ಕಸ್ಟರನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಬ್ಯಾಂಕಲ್ಲಿ ಹಾಕುವ, ಇಮಿಡಿಯೇಟ್ ವಿಡ್ರಾ ಮಾಡ್ಬೋದಲ್ವ? ಒಂದು ವಾರ ಆದ್ಮೇಲೆ ವಿಡ್ರಾ ಮಾಡಿಸ್ಬೋಣ ಸರ್. ಡೈರೆಕ್ಟ್ರೆ, ಒಳ್ಳೆ ಮಂಡೆ ಉಂಟು ಮಾರ್ರೆ ನಿಮಗೆ. ಒಂದು 50 ಲಕ್ಷ ರೆಡಿ ಮಾಡ್ತೇನೆ, ಮೊದಲು ಜನ ರೆಡಿ ಮಾಡಿ. ರಚನನ್ಗೂ ಡೈರೆಕ್ಟರ್ ಪ್ಲಾನೇ ಹೇಳಿಲ್ಲ, ಇವರಿಬ್ರು ಸೋಷಲ್ ವರ್ಕ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಐಡಿಯಾ ಮಾಡಿದ್ರಿ ಸರ್. ಜನಗಳಿಗೂ ಸಹಾಯ ಮಾಡಿದ್ವಿ, ನಮಗೂ ಪಬ್ಲಿಸಿಟಿ ಆಯಿತು. ಒಂದ್ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದ್ವಿ. ಸರ್. ಓ ಡೈರೆಕ್ಟ್ರೆ, ಕೆಲಸ ಸಕ್ಸಸ್ಸಾ? ಸಕ್ಸಸ್ ಸರ್, ಎಲ್ಲರ ಅಕೌಂಟ್ಗೂ ಹಾಕ್ಸಿದ್ದೀನಿ ಸರ್. ಅವ್ರ ಹೆಸರು, ಅಮೌಂಟು, ಅಕೌಂಟ್ ಡೀಟೇಲ್ಸು ಎಲ್ಲ ಇದರಲ್ಲಿದೆ, ತಗೊಳ್ಳಿ ಸರ್. ಓಹ್ ಡೈರೆಕ್ಟ್ರೆ, ಥ್ಯಾಂಕ್ ಯು. ವೆಲ್ಕಮ್ ಸರ್. ಎಟ್ಟೆ ಬೇಲೆ ಬಂತಾರ ಮಾರ್ರೆ. ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಬೇಕಿತ್ತು. ಏನು ಹೇಳಿ ಸರ್? ನಾನು ನನ್ನ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೇನೆ, ನಾನು ನಿನಗೆ 1 ಕೋಟಿ ರೂಪಾಯಿ ಕೊಡ್ತೇನೆ, ಅದರಲ್ಲಿ ಅವನ ಕಮಿಷನ್ ಹಿಡ್ಕೊಂಡು ಅವನ 70 ಲಕ್ಷ ರೂಪಾಯಿ ನಿಮಗೆ ಕೊಡ್ತಾನೆ. ನೀನು ಆ ಪಿಂಕ್ ಬಣ್ಣದ ಗರಿಗರಿ ನೋಟುಗಳನ್ನು ತಗೊಂಡು ಬರಬೇಕಷ್ಟೇ. ಸರ್, ಏನಾದರೂ ಹೆಚ್ಚು ಕಮ್ಮಿ ಆದರೆ? ಎಂತ ಮಾತಾಡೋದು ಮಾರೇ, ಅದೇನೇ ಆದರೂ ನಾನು ಇಲ್ಲೇ ಇದ್ದೀನಲ್ವಾ. ನೀನು ಮಂಡೆಗೆ ಹುಳುವನ್ನೇ ಹಾಕಿ ಬಿಟ್ಕೊಳ್ಳೋದು, ನೀ ಬದುಕುವ ದಾರಿನ ಮೊದಲು ಕಲಿ ಮಾರಯ್ಯ. ಸ್ವಾಭಿಮಾನ ಬಿಟ್ಟು ಬದುಕಪ್ಪ, ಆಗ್ಲಾದ್ರೂ ಉದ್ಧಾರ ಆಗ್ತೀಯಾ? ಆಯ್ತು ಸರ್, ವ್ಯವಸ್ಥೆ ಮಾಡಿ. ಹಲೋ. ಹಾ ಹೇಳಿ ಉಮಾಕಾಂತ್ ಅವ್ರೆ. ಹಾ, ಎಲ್ಲ ರೆಡಿನಾ? ಹಾ, ಎಲ್ಲ ರೆಡಿ ಉಂಟು ಸರ್. ಡೈರೆಕ್ಟರ್ ಅರುಣ್ ಕುಮಾರ್ ಅಂತ ನಿಮ್ಮ ಹತ್ರ ಬರ್ತಾರೆ, ಅವರ ಫೋಟೋವನ್ನು ವಾಟ್ಸಪ್ ಅಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಅವರ ಐಡೆಂಟಿ ಕಾರ್ಡ್ ಇಸ್ಕೊಂಡು ಹಣ ಕೊಟ್ಟರೆ ಸಾಕು. ಹಾ, ಹುಷಾರಾಗಿ ಕಳಿಸಿಪ್ಪ. ಆಗಲಿ ಸರ್, ಹೇಳಿಯೇ ಕಳಿಸ್ತೇನೆ. ಡಿನಾಮಿನೇಷನ್ ಯಾವ್ದ್ಯಾವ್ದು ಎಷ್ಟಿದೆ? 500, 5,000 ನೋಟು. ಕನಕಾಂಬ್ರದ್ದು 7,500 ಸರ್, ಒಟ್ಟು 1 ಕೋಟಿ. ಸರಿ, ಮನೆ ಹತ್ರನೇ ಕಳಿಸ್ಕೊಟ್ಬಿಡಿ, ಓಕೆನಾ? ಏನ್ ಸರ್ ಇದು, ಕ್ರಿಕೆಟ್ ಕಿಟ್ಟು? ಏ ಬೇಗ ಹಿಡ್ಕೊಮಾರಯ್ಯ, ಇದು ಯಾರಿಗೆ ಗೊತ್ತಾಗಬಾರ್ದಪ್ಪ. ನಾವಿಬ್ರು ಸೇರಿ ಮಾಡಿದ ಗುಟ್ಟಿನ ಐಡಿಯಾ ಇದು. ನೀನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ಯಾ ಗೊತ್ತುಂಟ? ನೀವು ಈ ಡ್ರೆಸ್ ಹಾಕೊಳಕ್ ಹೇಳ್ದಾಗ ನಂಗೆ ಡೌಟ್ ಬಂತು ಸರ್. ಅರುಣ ಹುಷಾರಪ್ಪ, ಅವಾಗವಾಗ ಫೋನ್ ಮಾಡ್ತಾರ ನನ್ಗೆ. ಆಯ್ತು ಸರ್, ಹೋಗ್ತೀನಿ. ಹೋಗ್ತೀನಿ ಅಂತ ಹೇಳ್ಬೇಡಪ್ಪ, ಹೋಗಿ ಬರ್ತೀನಿ ಅಂತ ಹೇಳಿ. ಸಾರಿ ಮೇಡಮ್, ಹೋಗಿ ಬರ್ತೀನಿ. ಹೊರಡಪ್ಪ, ಹೊರಡು ಹೊರಡು ಹೊರಡು. ಅಯ್ಯೋ ಧನಲಕ್ಷ್ಮಿ, ಅವನಿಗೆ ಏನೂ ಆಗದ ಹಾಗೆ ಕಾಪಾಡಮ್ಮ. ಒಡಿ ಮಗ, ಒಡಿ ಮಗ, ಒಡಿ ಮಗ, ಒಡಿ ಮಗ, ಓಡು ಮಗ, ಓಡು ಮಗ, ಓಡು ಮಗ, ಓಡು ಮಗ. ಬಣ್ಣ ಬಣ್ಣದ ನೋಟಿಗೆ ಓಡಿ 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 ಗಾಡಿ, ಸಣ್ಣ ಪುಟ್ಟ ಆಸೆಗೆ ದುಡ್ಡ ಹಿಂದೆ ಬಿದ್ದ ಬಾಡಿ. ಯಾ ಮಾರಿದ್ರೆ ಬರುವುದು ಬೇಡಿ, ಹಿಂದೆ ಮುಂದೆ ನೋಡಿ ಮಾಡಿ. ಚಾರ್ಕಟ್ಟು ಹೋಗಬ್ಯಾಡಿ, ಶಾರ್ತಾಗಿ ಸಾಯಬ್ಯಾಡಿ. ಎಡವಟ್ಟು ಮಾಡ್ಕೋಬ್ಯಾಡಿ, ಎದ್ವ ತದ್ವ ಓಡಬ್ಯಾಡಿ. ಆದ್ರೆ ಆಯ್ತೋ ಆದ್ರೆ ವಾಯ್ತು, ನಿಮ್ಮಪ್ಪೊಂದೇನು ಹೋಗ್ತೈತ. ಬಣ್ಣ ಬಣ್ಣದ ನೋಟಿಗೆ
ಓಡಿ 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 ಗಾಡಿ ಸಣ್ಣ ಪುಟ್ಟ ಆಸೆಗೆ ದೊಡ್ಡ ಹಿಂದೆ ಬಿದ್ದ ಬಾಡಿ. ಬೀಳುಗೋಳು ಬಾಳು ಎದ್ದು ಬಿದ್ದು ನಗುತೈತೆ, ಹುಚ್ಚಕ್ಕರ ಮದುವೆ ಊಟ ಹೊಟ್ಟೆ ಬಿರಿದು ಹೋಗೈತೆ. ಏಳು ಬೀಳುಗೋಳು ಬಾಳು ಎದ್ದು ಬಿದ್ದು ನಗುತೈತೆ, ಹುಚ್ಚಕ್ಕರ ಮದುವೆ ಊಟ ಹೊಟ್ಟೆ ಬಿರಿದು ಹೋಗೈತೆ. ಎಲ್ಲ ಕೆಲಸ ಹೊಟ್ಟೆಗಾಗಿ ಹೊಟ್ಟೆ ಬಟ್ಟೆ ಕಟ್ಟೋಕಾಗಿ ಬದುಕಿ ನೀನು ಬ್ಯಾರೆಯವನ ಹೊಟ್ಟೆ ಮ್ಯಾಲೆ ಹೊಡಿಬೇಕೆ. ಬಣ್ಣ ಬಣ್ಣದ ನೋಟಿಗೆ ಓಡಿ 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 ಗಾಡಿ ಸಣ್ಣ ಪುಟ್ಟ ಆಸೆಗೆ ದೊಡ್ಡ ಹಿಂದೆ ಬಿದ್ದ ಬಾಡಿ. ಬಂಡಿ ಕನಸು ಏನೇನು ಬಯಸೈತೆ, ಕುಂಗು ಹಿಡಿಸಿ ನಿತ್ತೆ ಕೆಡಿಸಿ ಹುಚ್ಚು ಹಿಡಿದು ಹೋಗೈತೆ. ಕೋತಿ ಮನಸ್ಸು ಬಂಡಿ ಕನಸು ಏನೇನು ಬಯಸೈತೆ, ಕುಂಗು ಹಿಡಿಸಿ ನಿತ್ತೆ ಕೆಡಿಸಿ ಹುಚ್ಚು ಹಿಡಿದು ಹೋಗೈತೆ. ಹೆಂಗಾರಾಗ್ಲಿ ಏನಾರಾಗ್ಲಿ ರೊಚ್ಚಿ ಗೆಪ್ಸಿ ಬಿಟ್ಟೈತೆ, ಕನಕಾಂಬದ ಕನಸು ಹಿಡಿದು ಹುಚ್ಚು ಕುದುರೆ ಓಡೈತೆ. ಬಣ್ಣ ಬಣ್ಣದ ನೋಟಿಗೆ ಓಡಿ 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 ಗಾಡಿ ಸಣ್ಣ ಪುಟ್ಟ ಆಸೆಗೆ ದುಡ್ಡ ಹಿಂದೆ ಬಿದ್ದ ಬಾಡಿ. ಹೇಳ್ತೀನಿ, ಈ ಬ್ಯಾಗ್ ಅಲ್ಲಿರೋ ಗೋಲ್ಡ್ ಶೇರು ನನಗೂ ಬರಬೇಕು, ಯಾಕಂದ್ರೆ ನೀವು ಕಳ್ಳರು ನಾನು ಕಳ್ಳ, ಹಂಚ್ಕೊಂತೀನಣ್ಣ. ಹಣ್ಣಾಗಿದ್ರೆ ಅರ್ಧ ಕೊಡ್ತಿದ್ದೆ, ಆದ್ರೆ ಇದು ಗೋಲ್ಡು. ಹಣ್ಣಾಗಿದ್ರೆ ನಾನು ಬಿಟ್ಬಿಡ್ತಿದ್ದೆ. ಇದು ಗೋಲ್ಡ್, ಆಸೆ ಇಬ್ಬರಿಗೂ ಇದೆ. ಆಯ್ತು, ಮೂರು ಭಾಗ. ಓಕೆ. ಹೌದು, ನಿಂಗೇಕ್ ಸಿಕ್ತು ಗೋಲ್ಡು?
ಹೌದು, ನಿಮ್ಗೆ ಹೆಂಗ್ ಸಿಕ್ತು ಈ ಬ್ಯಾಗ್? ಏನಪ್ಪ ಇಲ್ಲಿ ಎಣ್ಣೆ ಎಲ್ಲಿ ಸಿಗುತ್ತೆ? ಗೊತ್ತಿಲ್ಲ ಬೈ, ಹೈವೇ ರೋಡ್ಗೆ ಬ್ಯಾನ್ ಮಾಡಿದಾರೆ ಬೈ ಸರ್ಕಾರದವರು. ಬೇರೆ ಕಡೆ ಎಲ್ಲಿ ಸಿಗುತ್ತಿಲ್ಲ? ಅದೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಬೈ. ಹೇಯ್ ನಿಂತ್ಕೊಳ್ಳೋ, ಆಸೆಗೆ ಕೊಲೆ ಬರೆ ಮಾಡಿದಿರಾ? ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಬನ್ನಿ. ಎಲ್ಲಿಗೆ? ಕಾರಲ್ಲಿ ತಕ್ಕಡಿ ಇದೆ, ಕೂತ್ ಹಂಚ್ಕೊಳ್ಳೋಣ. ನುಗ್ಗಿದ್ರೆ ನಾವು ನೆಲದೊಳಗೆ ನುಗ್ತೀವಿ. ಗೋಲ್ಡ್ ಸಿಗಬಾರ್ದು, ಸಿಕ್ಕರೆ ತಟ್ಟ ದರಿದ್ರ ಉದ್ದಾರ ಆಗಲ್ಲ. ಹತ್ರ ಗಾಡಿ ಡೈರೆಕ್ಟರ್ ಅರುಣ್ ಅವ್ರನ್ನ ಯಾಕೆ ಶೂಟ್ ಮಾಡಿದ್ರಿ ಹೇಳಿ? ನಿಜ ಹೇಳಿ, ಸಿಗಾಕೊಂಡಿದ್ದಾಯ್ತು. ನಿಜ ಹೇಳಿದ್ರೆ ನೋವು ಕಮ್ಮಿ, ನಿಜ ಹೇಳಿಲ್ಲ ಅಂದ್ರೆ ನೋವು ಜಾಸ್ತಿ. ಎರಡರಲ್ಲಿ ಯಾವ್ದು ಬೇಕು ನೀವೇ ಡಿಸೈಡ್ ಮಾಡಿ. ಸರ್, ಅವತ್ತು ಮಾಡ್ಕೊಡ್ಲಾ ನಿಂಗೆ? ಬೇಡಮ್ಮ ತಾಯಿ, ನಿನಗೆ ಬೇಕಾಗಿರೋದು ಗಂಡ ಅಲ್ಲ, ದುಡ್ಡು. ತಂದಿದ್ದೀನಿ ನೋಡು. ಚಿನ್ನ ಹಾಗೆ ಹೇಳ್ತಿದ್ಯಾ ನೀನು? ಈ ದುಡ್ಡಿಂದ ನಾವೇನೇನೆಲ್ಲ ಮಾಡಬಹುದು ಗೊತ್ತಾ? ಪಾಪುನ್ ಒಳ್ಳೆ ಸ್ಕೂಲ್ಗೆ ಸೇರಿಸಬಹುದು, ಒಂದ್ ದೊಡ್ಡ ಬಂಗ್ಲಾ ತಗೋಬಹುದು, ಕಿಟ್ಟಿ ಪಾರ್ಟಿ ಮಾಡ್ತೀನಿ, ಎಷ್ಟು ಗೋಲ್ಡ್ ಏನೇನೆಲ್ಲ ತಗೋಬಹುದು ಗೊತ್ತಾ? ಲಕ್ಷ್ಮೀ,
ಗಂಡ ಕಳ್ತನ ಮಾಡ್ತಾನೋ, ಯಾರು ತಲೆ ಹೊಡಿತಾನೋ, ಅದ್ ನಿನಗೆ ಬೇಕಾಗಿಲ್ಲ. ಒಟ್ನಲ್ಲಿ ದುಡ್ಡು ಬೇಕು. ಇದನ್ನ ಏನ್ ಮಾಡಬಹುದು? ಫಸ್ಟ್ ಫ್ಲಾಟ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಛೇ, ಎಂತ ಮಾರೆ ಇದು! ಛೇ, ಎಂತ ಮಾರೆ! ಇವ ಹಣ ತಕೊಂಡೋಗಿ ಒಂದು ಗಂಟೆ ಆಯ್ತು ಅಂತ ಮ್ಯಾನೇಜರ್ ಹೇಳಿದ್ರು. ಇವ ನಂಗೇನಾದ್ರೂ ಮಂಗ ಮಾಡ್ಲಿಕ್ಕೆ ಉಂಟಾ? ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಿಯಲ್ಲ, ತಂದಿದ್ದೀನಿ ತಗೋ. ಇನ್ಮೇಲೆ ನನ್ನ ತಂಟೆಗೆ ಬರ್ಬೇಡ. ಯಾರು? ಏ, ನಾನಪ್ಪ ಉಮಾಕಾಂತ. ಯಾವ ಉಮಾಕಾಂತ? ಏಯ್, ಎಲುಬಿಲ್ಲದ ನಾಲಿಗೆ ಆಚೈಚೆ ಹೋಗ್ತಾ ಉಂಟು. ಏಯ್, ಯಾರೋ ನೀನು? ಹಣ ನೋಡಿದ ತಕ್ಷಣ ಕಣ್ಣು ತಿರುಗ್ತಾ ಉಂಟಾ? ದುಡ್ಡಿಲ್ದವನ್ಗೆ ದುಡ್ಡು ನೋಡಿದ ತಕ್ಷಣ ಕಣ್ಣು ತಿರುಗಿದೆ, ಇನ್ನೇನ್ ಕಾಲ ತಿರುಗುತ್ತೆ? ಲಕ್ಷ್ಮಿ ಚಂಚಲೆ, ಅವಳು ಇಡೀ ದೇಶ ಸುತ್ತಾ ಇರ್ತಾಳೆ, ಈಗ ನನ್ನ ಹಿಂದೆ ಸುತ್ತಾ ಇದ್ದಾಳೆ. ಏಯ್, ಕಂಪ್ಲೇಂಟ್ ಕೊಡ್ತೇನೆ, ಒಳಗ್ ಹಾಕಿಸ್ಬಿಡ್ತೇನೆ. ನೀನೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ನೀನೇ ಒಳಗೆ ಹೋಗ್ತೀಯ. ನೀನ್ ನಂಗೆ ಕೊಟ್ಟಿರೋದು ಬ್ಲ್ಯಾಕ್ ದುಡ್ಡು. ನೀನ್ ಕೊಟ್ಟಿರೋದಕ್ಕೂ ಸಾಕ್ಷಿ ಇಲ್ಲ, ನಾನು ಇಸ್ಕೊಂಡಿರೋಕ್ಕೂ ಸಾಕ್ಷಿ ಇಲ್ಲ. ಈಗ ನಾನು ಮನ್ಸು ಮಾಡಿದ್ರೆ ನಿನ್ನನ್ನ ಆ ಬ್ಯಾಂಕ್ ಮ್ಯಾನೇಜರ್ನ ಇಬ್ಬರನ್ನೂ ಒಳಗೆ ಹಾಕಿಸ್ಬೋದು. ಇನ್ ಮುಂದೆ ನೀನ್ ಯಾರೋ ನಾನು ಯಾರೋ. ಏಯ್, ಇಡೋ ಫೋನ್. ಏಯ್, ಒಳಗೆ ಒಳಗೆ ಗುಳಿಗೆ ಸಿದ್ಧನ ಹಾಗೆ ಇದ್ದವನು ನೀನು. ನನಗೆ ಇಟ್ಟೆನೋ ಬಗ್ನಿ ಗೂಟ ಮಾಡ್ತೀನೋ, ನಿನಗೆ ಮಾಡ್ತೀನೋ ನಾಯಿ.
ಯಾಕೆ ಸರ್ ಇವರೆಲ್ಲ? ಆಮೇಲೆ ಹೇಳ್ತೀನಿ. ಉಮಾಕಾಂತ್ ಅವರು ಅರುಣ್ನ ಸಾಯಿಸೋದಕ್ಕೆ 10 ಲಕ್ಷ ಡೀಲ್ ಕೊಟ್ಟರು, ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಸರ್. ಎಷ್ಟೋ ವಯಸ್ಸು ನಿಮಗೆ? 24 ಸರ್. 26 ಸರ್. ನನಗೆ 29 ಈಗ. ಒಳ್ಳೆ ದಾರಿಯಲ್ಲಿ ನಡೆದೆ. IT ಅಧಿಕಾರಿಯಾಗಿ ಈಗ ದೇಶ ಸೇವೆ ಮಾಡ್ತಾ ಇದ್ದೀನಿ. ಅನ್ಯಾಯವಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮ ಜೀವನನ ಹಾಳು ಮಾಡಿಕೊಂಡ್ರೆ ನೋಡೋದಕ್ಕೆ ಯಂಗ್ಸ್ಟರ್ಸ್ ನಂತರ ಆಗ್ಬೋದಿತ್ತು. ಊರಲ್ಲಿ ಜಮೀನ್ ಮಾರ್ ತಂದಿದ್ ದುಡ್ಡು ನಮ್ಮ ಆಫೀಸಲ್ಲಿ ಇರುತ್ತೆ. ದುಡ್ಡು ಎನ್ಕ್ವೈರಿ ಆದ್ಮೇಲೆ ನಿಮ್ದೇ ಅಂತ ಆದ್ರೆ ನಿಮಗೆ ಸಿಗುತ್ತೆ ಸರ್. ತಗೊಂಬನ್ನಿ ಸರ್. ಸರ್ ಪ್ಲೀಸ್ ಸರ್, ಸರ್ ನನ್ನ ಮಾತು ಕೇಳಿ ಸರ್. ಸರ್ ನೋಡಿ ಸರ್, ನಿಮ್ದೇ ಆಗಿದ್ರೆ ನಿಮ್ಗೆ ಸಿಗುತ್ತೆ. ಆಫೀಸ್ ಬಂದು ತೊಗೊಂಡೋಗಿ ಸರ್. ಪ್ಲೀಸ್ ಸರ್, ಸರ್ ಮೇಡಮ್, ಯಾವ್ದೋ ದುಡ್ಡು ಯಾಕೆ ಆಸೆ ಪಡ್ತಾ ಇದ್ದೀರಾ? ಮನೆ ಮುಂದೆ ಸಾವಿಟ್ಕೊಂಡು. ಅಯ್ಯೋ, ಅವ್ನು ಹೋದ ಈಗ ನನ್ನ ಪರಿಸ್ಥಿತಿ ಹೇಳಪ್ಪ. ಈ ಪರಿಸ್ಥಿತಿಗೆ ನೀವೇ ಕಾರಣ. ದುಡ್ಡು ದುಡ್ಡು ಅಂತ ದುಡ್ಡು ಹೋಯ್ತು, ಜೀವನೂ ಹೋಯ್ತು. ಮುಂದೆ ನಿಮ್ ಪರಿಸ್ಥಿತಿ, ಆ ಮಗು ಪರಿಸ್ಥಿತಿ. ಸರ್, ರಾಜ ಈ ಕ್ಯಾಂಪಿಂದ ಕಂಟು ಹೋಗಕ್ಕೆ ಬಂದಿದ್ದಾರೆ. ಬನ್ನಿ ಸುನಿ. ಆಸೆ ಕಣ್ಣ ಮೋಡಿಗೆ ಮರುಳಾದೆ ಮರುಳಾದೆ, ಆಸೆಯ ಹುಚ್ಚು ಹೊಳೆಗೆ ಮಾಯವಾದೆ ಮಾಯವಾದೆ, ಕಾಲಕ್ಕೆ ಹಾಕಿತೆ ಹೇಳೋರಿಲ್ಲ ಕೇಳೋರಿಲ್ಲ, ಕಾಣದಕ್ಕಿ ಕೂಗಿತೆ ಕೋಲಾಹಲ ಹಲ ಹಲ, ಬಯಾರಿ ಭಾವ ಮೀರಿ ಓಡುತ್ತಿರುವೆ
ಸೆಳೆತಕ್ಕೆ ಬದುಕು ಎಲ್ಲ ಯಾತ್ರೆನೆ ಮುಗಿದೋಯ್ತು ಜಾತ್ರೆನೆ. ಕೂತ್ಕೊಳ್ರಿ, ಸರ್ಚ್ ಮಾಡಿ. ಕೊಡಿ ಕೊಡಿ ಕೊಡಿ, ಮೊಬೈಲ್ ಕೊಡಿ, ಕೊಡಿ ಅಮ್ಮ. ಸರ್ ಸರ್ ಒಂದ್ ನಿಮಿಷ ಸರ್, ಫೋನ್ ಕೊಡಿ ಸರ್, ನಮ್ಮಲ್ಲಿ ಫೋನ್ ಮಾಡ್ಬೇಕು ಅರ್ಜೆಂಟ್ ಸರ್. ಕೂತ್ಕೊಳ್ಳಿ, ಮಾತಾಡೋಣ ಸರ್. ದಯವಿಟ್ಟು ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಒಂಚೂರು. ನಿಮ್ಮ ಹೆಸರೇನು? ಜಯಚಂದ್ರ ಸರ್. ಪ್ರಾಪರ್ಟಿ ಎಲ್ಲೆಲ್ಲಿ ಮಾಡಿದಿರಿ? ಯಾವ ಯಾವ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ? ಏನೋ ಒಂದ್ 4-5 ಬ್ಯಾಂಕ್ ಅಲ್ಲಿ ಇದೆ ಸರ್. ಮೋಸ ಮಾಡಿ, ಯಾಮಾರಿಸಿ, ಕಳ್ಳತನ ಮಾಡಿ, ಸುಳ್ಳು ಹೇಳಿ ಇನ್ನೊಬ್ರು ಜೀವನ ಹಾಳು ಮಾಡಿ, ಈಗ ಬಂದು ದೇವ್ರುಂಡಿಗೆ 100,000 ಹಾಕಿ ತಪ್ಪಾಯ್ತು ಅಂತ ಕೇಳ್ಕೊಂಡ್ರೆ ಆ ದೇವ್ರು ಯಾಮಾರ್ ಬಿಡ್ತಾನ? ನಾನು ಯಾರು ಗೊತ್ತುಂಟಾ? ಎಲ್ಲ ಮಿನಿಸ್ಟರ್ಗಳು ಪರಿಚಯ ಇದ್ದಾರೆ ಸರ್. ಯಾರ್ರಿ ಮಿನಿಸ್ಟರ್? ಸರ್ ಅದು ಮಿನಿಸ್ಟರ್ ಹೋಗ್ಲಿ ಬಿಡಿ ಸರ್. ಏನ್ ಮಾತಾಡ್ತೀರ? ರೀ, 2,000 ದುಡ್ಡು ತಗೊಳ್ಳೋದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂಡೋಗ್ತಾರೆ ಜನ. ನಾಚಿಕೆ ಆಗಲ್ವಾ ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿ ಈ ತರ ಕೆಲಸ ಮಾಡೋದಕ್ಕೆ? ನೀವ್ 2 ಕೇಸಲ್ಲಿ ಫಿಟ್ ಆಗಿದ್ದೀರಾ, ಒಂದು ಕ್ರೈಮು, ಇನ್ನೊಂದು ಬ್ಲಾಕ್ ಮನಿ. ಹಾಗಾದ್ರೆ ವಾಚ್ಮ್ಯಾನ್ ಕರೆಸಿ ಎಕ್ಸು. ಕಮಿಷನ್ ಆಸೆಗೆ ಈ ರೀತಿ ಕೋಟಿಗಟ್ಟಲೆ ಹಣನ ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ, ನಿಮ್ಮಂತ ಕಚಡಗಳಿಂದಾನೇ ಈ ದೇಶ ಹಾಳಾಗೋಗಿರೋದು. ಯೋಚನೆ ಮಾಡ್ತಾ ಇದ್ಯಾ? ನಡಿ. ಸರ್, ಈ ಆಪರೇಷನ್ ಹೇಗ್ ಮಾಡಿದ್ರಿ? ನಾನು ನಮ್ ಕೋ ಆಫೀಸರ್ ಒಂದ್ ಕಾಲ್ ಅಲ್ಲಿ ಮಾತಾಡ್ತಿರುವಾಗ ಇನ್ನೊಂದ್ ನಂಬರ್ಗೆ ಕಾಲ್ ಜಂಪ್ ಆಯ್ತು. ಆ ಜಂಪ್ ಕಾಲ್ ನಲ್ಲಿ ಗೋಲ್ಡ್ ಡೀಲಿಂಗ್ ಬಗ್ಗೆ ಯಾರೋ ಮಾತಾಡ್ತಾ ಇರೋದು ತಿಳಿತು. ಇಮಿಡಿಯೇಟ್ಲಿ ಕಾಲ್ ಟ್ರ್ಯಾಕ್ ಮಾಡಿದಾಗ ಅದು ಡೈರೆಕ್ಟರ್ ಅರುಣ್ ಅವ್ರ ನಂಬರ್ ಇಂದ ಬಂದಿರೋದು ಅಂತ ತಿಳಿದು ಬಂತು. ಅರುಣ್ ಅವ್ರನ್ನ ಟ್ರ್ಯಾಕ್ ಅಲ್ಲಿ ಇಟ್ವಿ, ಒಂದು ತಂಡನ ರಚನೆ ಮಾಡಿದ್ವಿ, ಇದ್ರ ಹಿಂದೆ ಇರೋ ಜಾಲನ ಬಯಲು ಮಾಡಿದ್ವಿ. ಸಕ್ಸಸ್ ಆಯ್ತು. ಆಸೆ ಕುದುರೆ ಏರಲೋಗಿ
ಮೂಗುದಾರ ಹರಿದೈತೆ ಇಲ್ಲದ್ದನ್ನ ಹಿಡಿಯಲು ಹೋಗಿ ಇದ್ದದ್ದು ಕಳೆದೋಗೈತೆ ಯಾರಿಗೆ ಯಾರು ಇಲ್ಲೇ ಹೊರಗಡೆ ಇದ್ದೀನಿ ಸರ್ ನಾಳೆ 4 ಗಂಟೆಗೆ ಲೊಕೇಶನ್ ನೋಡಕ್ಕೆ ಹೋಗಬೇಕು ಬೆಳಿಗ್ಗೆ ಬಂದ್ಬಿಡಿ ಯಾರಿಗೆ ಯಾರು ಆಗರಿಲ್ಲಿ ಊರಿಗೆ ಪೂರೆ ಜೊತೆಗಿದ್ರು ಪರದೆ ಬಿದ್ದು ಸೂತ್ರ ಹರಿದು ಬದುಕಿನ ಪಾತ್ರ ಮುಂದೇನು ಪರದೆ ಬಿದ್ದು ಸೂತ್ರ ಹರಿದು ಬದುಕಿನ ಪಾತ್ರ ಮುಂದೇನು ನಮಾಮಿ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾಯಂ ಸತ್ವರೇ ನಿತ್ಯಂ ಆಯುಷ್ಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ತು ಏಕದಂತಂ ದ್ವಿತೀಯಕಂ ತೃತೀಯಂ ದೃಷ್ಟಬಿಂಗಂ ಚ ಚತುರ್ಥಂ ಗಜಕರ್ಣಕಂ ವಿಘ್ನರಾಜೇಂದ್ರಂ ಧೂಮ್ರಾವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ತು ದಶಮಂ ಚ ವಿನಾಯಕಂ ಏಕದಶಂ ಗಣಪತಿಂ ದ್ವಾದಶಂ ಅಸ್ಥಿರಾಣ್ಮುಖಂ